ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾನು ನಮ್ಮ ಮನೆಯ ಹೋಮ್ ಟೂರ್ ವ್ಲಾಗ್ನ ಪಾರ್ಟ್ ಟೂನ ಕಂಟಿನ್ಯೂ ಮಾಡಿದ್ದೀನಿ. ಸೊ ಯಾರಾದರೂ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡೋರಾದರೆ ನೀವು ಹೋಗಿ ಪಾರ್ಟ್ ಒನ್ ಹೋಮ್ ಟೂರ್ ಭಾಗದಲ್ಲಿ ಪಾರ್ಟ್ ಒನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡ್ಕೊಂಡು ಬಂದಾದಮೇಲೆ ನೀವು ಈ ವಿಡಿಯೋನ ನೋಡಿದ್ರೆ ನಿಮಗೆ ನಮ್ಮ ಮನೆಯ ಹೋಮ್ ಟೂರ್ನ ಡೀಟೇಲ್ ವ್ಲಾಗ್ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಹೋಮ್ ಟೂರ್ ವ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪೋರ್ಷನ್ ಬಿಟ್ಟು ನಾವಿವಾಗ ರೂಮ್ ಪೋರ್ಷನ್ ಇತ್ತು. ಈ ಕಡೆ ಪೋರ್ಷನ್ ಅಲ್ಲಿ ಬಂದ್ರೆ ನಾವು ಒಂದು ಚಿಕ್ಕ ರೂಮ್ ಆಗಿದೆ. ಸೊ ನಾನು ಈಗ ಈ ರೂಮ್ ಒಳಗೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಲೈಟ್ಸ್, ಸೊ ಈ ಕಡೆ ಈ ರೂಮ್ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ ಗೆಸ್ಟ್ ರೂಮ್ ತರಾನೇ ಇದೆ. ಸೊ ಇದನ್ನ ಯೂಶುವಲ್ ಆಗಿ ಡೈಲಿ ಯಾರು ಯೂಸ್ ಮಾಡಲ್ಲ. ಸೊ ಇದನ್ನ ನಾವು ಗೆಸ್ಟ್ ರೂಮ್ ಅಂತಾನೆ ಕರಿತೀವಿ. ಸೊ ಇವಾಗ ನಾವು ಬಂದ್ರೆ ನಾವು ಯೂಸ್ ಮಾಡ್ತೀವಿ, ಶ್ರುತಿ ಅವರು ಬಂದ್ರೆ ಶ್ರುತಿ ಅವರು ಯೂಸ್ ಮಾಡ್ತಾರೆ, ಲೈಕ್ ನಮ್ಮ ಚಿಕ್ಕಮಾವನ ಹೆಂಡತಿ ಅವ್ರ ಮಕ್ಕಳು ವಿದ್ಯಾವಂಶ ಅವರೆಲ್ಲ ಬಂದ್ರೆ ಅವ್ರು ಯೂಸ್ ಮಾಡ್ತಾರೆ. ಸೊ ಯಾರು ಬಿಡ್ತಾರೋ ಅವ್ರು ಇರ್ತೀವಿ ಈ ರೂಮ್ ಅಲ್ಲಿ. ಪರ್ಟಿಕ್ಯುಲರ್ ಆಗಿ ಇದು ಇವ್ರ ರೂಮು ಅನ್ನೋ ತರ ಯಾವ್ದು ಇಲ್ಲ. ಸೊ ಲೈಟ್ ಇದು ಒಂದೇ ಲೈಟು ಇಲ್ಲಿ ಹಾಕ್ಸಿರೋದು, ಇನ್ನೊಂದು ಬಲ್ಬ್ ಹೋಗ್ಬಿಟ್ಟಿದೆ. ಸೊ ಈ ಲೈಟ್ನು ಕೂಡ ಅಷ್ಟೇ, ನಾವು ಚಿಕ್ಕಪೇಟೆಯಲ್ಲೇ ಪರ್ಚೇಸ್ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು ಇದು. ಯಾಕೋ ಲೈಟ್ ಸ್ವಲ್ಪ ಡಿಮ್ ಆಗಿರೋ ತರ ಅನಿಸ್ತಿದೆ, ಅಷ್ಟು ಫೋಕಸ್ ಇಲ್ಲ. ಬಟರ್ಫ್ಲೈ ಏನಂತೆ, ಇದರಲ್ಲಿ ಏನಂದ್ರೆ ಇದ್ರಲ್ಲೂ ಅಷ್ಟೇ ಎರಡ್ ಕಲರ್ಸ್ ಫ್ಲಿಪ್ ಆಗುತ್ತೆ, ಒಂದು ವಾರ್ಮ್ ಕಲರ್ ಮತ್ತೊಂದು ಲೈಟ್ ವೈಟ್ ಕಲರ್ ಬರುತ್ತಲ್ಲ. ಸೊ ಆತರ ಇದು ಈ ತರ ಬಟರ್ಫ್ಲೈ ಪೋಸ್ ಅಲ್ಲಿ ಇರೋದ್ರಿಂದ ನಮಗೆ ತುಂಬಾ ಇಷ್ಟ ಆಗಿತ್ತು. ನೋಡಿ ಈಗ ಕಾಣಿಸುತ್ತೆ, ಇದು ಬಂದ್ಬಿಟ್ಟು ಲೈಟ್ ವೈಟ್ ಕಲರು, ಅವಾಗ್ಲೇ ನೋಡಿದ್ದು ನೀವು ವಾರ್ಮ್ ಕಲರು. ಸೊ ಈ ರೀತಿಯಾದ ಬಲ್ಬ್ ನ ಹಾಕ್ಸಿದೀವಿ. ಅಂಡ್ ಇಲ್ಲಿ ಮಾಮೂಲಿ ಫ್ಯಾನ್ ಅಟ್ಯಾಚ್ ಮಾಡಿಸಿದೀವಿ. ಅಂಡ್ ನೀವು ಬಾಗ್ಲ ಪಕ್ಕನೆ ನೀವು ಈ ಕಡೆ ನೋಡಿದ್ರೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ನೀನ್ ಕಾಣಿಸ್ತೀಯ. ಈ ಡ್ರೆಸ್ಸಿಂಗ್ ಟೇಬಲ್ ಬಂದ್ಬಿಟ್ಟು ಅಮ್ಮ ಇದು ಎಷ್ಟು ವರ್ಷ ಆಯ್ತಮ್ಮ, ಸುಮಾರು ಒಂದು 8-10 ವರ್ಷ ಆಯ್ತಾ. ಈ ಒಂದು ಡ್ರೆಸ್ಸಿಂಗ್ ಟೇಬಲ್ ಬಂದ್ಬಿಟ್ಟು ಸುಮಾರು ಒಂದು 8-10 ವರ್ಷದಿಂದಾನು ಇರುವಂತ ಟೇಬಲ್. ತುಂಬಾ ಆಸೆ ಪಟ್ಟು ಹಠ ಮಾಡಿ ನಮ್ಮಮ್ಮನ ಹತ್ರ ಕೊಡ್ಸ್ಕೊಂಡಿದ್ದಂತ ಟೇಬಲ್ ಇದು. ಸೊ ಇದು ಸ್ವಲ್ಪ ಡೋರ್ ಎಲ್ಲ ಹಾಳಾಗಿ ಹೋಗಿತ್ತು, ಮತ್ತೆ ರಿಪೇರಿ ಮಾಡ್ಸ್ಕೊಂಡ್ವಿ. ಇದ್ಯಾಕೋ ಇದನ್ನ ಬಿಸಾಡಕ್ ಬೇಜಾರು ನಮ್ಗೆ, ಮನ್ಸೇ ಇರ್ಲಿಲ್ಲ. ಸೊ ಹಂಗಾಗಿ ಇದನ್ನ ಮತ್ತೆ ರಿಪೇರಿ ಮಾಡ್ಸ್ಕೊಂಡು ಮಿರರ್ ಎಲ್ಲ ಹೊಡೆದೋಗಿತ್ತು, ಮಿರರ್ ನ ಮತ್ತೆ ಅಟ್ಯಾಚ್ ಮಾಡ್ಸ್ಕೊಂಡು ಇಲ್ಲಿ ಹಾಕಿಸ್ಕೊಂಡಿದೀವಿ. ಅಂದ್ರೆ ಇವಾಗ ಮೇನ್ ಬೆಡ್ರೂಮ್ ಅಲ್ಲಿ ಎಲ್ಲರೂ ಹೋಗಿ ರೆಡಿ ಆಗಕ್ ಆಗಲ್ಲ. ಸೊ ಸಮ್ ಪೀಪಲ್ಸ್ ಇಲ್ಲಿ ಬಂದು ರೆಡಿ ಆಗ್ಬೋದು ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲೇ ಇಟ್ಕೊಂಡಿದೀವಿ. ಇದರೊಳಗಡೆ ಏನು ಥಿಂಗ್ಸ್ ಇಲ್ಲ, ಬಟ್ ಇರ್ಲಿ, ಏನಾದ್ರೂ ಸ್ಯಾರಿಗೆ ವೇರ್ ಮಾಡುವಾಗ ಲಾಂಗ್ ಮಿರರ್ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿ ನೋಡ್ಕೋಬಹುದು ಅಂತ ಇಲ್ಲಿ ಹಾಕ್ಸಿದೀವಿ. ಅಂಡ್ ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಚಿಕ್ಕದಾಗಿ ವಾರ್ಡ್ರೋಬ್ ಮಾಡಿದ್ದಾರೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಇವ್ರದೇ ಬಟ್ಟೆ ಅಂತ ಇಲ್ಲ, ಎಲ್ಲಾರ ಬಟ್ಟೆನೂ ಇದ್ರಲ್ಲಿ ಮಿಕ್ಸ್ ಆಗಿ ತುಂಬಿಟ್ಟಿದೀವಿ. ಲೈಕ್ ನಂದು, ನಮ್ಮ ಮನೆಯವ್ರದ್ದು, ಶಂಕರ್ ಮಾಮ, ಶ್ರುತಿ, ಪೂರ್ವಿಕ, ಆಮೇಲೆ ಈ ಶಿಲ್ಪ, ಮತ್ತೆ ಇನ್ನ ವಿದ್ಯಾ, ವಂಶಿ, ನಮ್ಮ ಸವಿತಕ್ಕ, ಮೃದುಮ್ಮ, ಎಲ್ಲಾರ ಬಟ್ಟೆ, ಮಾಮನ ಬಟ್ಟೆ, ಎಲ್ಲರ ಬಟ್ಟೆನು ಇದ್ರಲ್ಲಿದೆ. ಇದ್ರಲ್ಲಿ ಯಾರ ಬಟ್ಟೆ ಇಲ್ಲ ಅಂದ್ರೆ ನಮ್ಮ ಅಮ್ಮನ ಬಟ್ಟೆ ಮಾತ್ರ ಇದ್ರಲ್ಲಿ ಇಲ್ಲ, ಇನ್ ಮಿಕ್ದವ್ರದ ಎಲ್ಲಾರ ಬಟ್ಟೆಗಳು ಇದ್ರಲ್ಲೇ ಇರೋದು. ಸೊ ನಾನ್ ಇವಾಗ ಊರಿಂದ ಬಂದಿರೋದ್ರಿಂದ ನನ್ನ ಲಗೇಜ್ ಎಲ್ಲ ಇಲ್ಲೇ ಇದೆ, ಬ್ಯಾಗ್ ಗಳು. ಸೊ ನಾನು ಇಲ್ಲೇ ಇಟ್ಕೊಂಡಿದೀನಿ. ಇದು ಆಲ್ಮೋಸ್ಟ್ ಎಲ್ಲರ ಬಟ್ಟೆಗಳು ಇದ್ರಲ್ಲಿ ಹೆಂಗ್ ತುಂಬಿದಾರಪ್ಪ ಅಂತ ನೀವು ಯೋಚನೆ ಮಾಡಬೇಡಿ, ಅದನ್ನು ಹೇಳ್ತೀನಿ. ಯಾಕೆಂದ್ರೆ ಬಂದ್ರೆ ನಾವೊಂದು 1 or 2 days ಇರ್ತೀವಲ್ವಾ, ಸೊ ಅವಾಗ ಬಂದಾಗ ಬೇಕಾಗುತ್ತೆ ಅಂತ ಒಂದೊಂದು 2 pairs ಬಟ್ಟೆಗಳನ್ನ ಮಾತ್ರ ಬಿಟ್ಟು ಹೋಗಿರ್ತೀವಿ. ಆ ಬಟ್ಟೆಗಳನ್ನ ಈ ಒಂದು ವಾರ್ಡ್ರೋಬ್ ಅಲ್ಲಿ ಇಟ್ಕೊಂಡಿದೀವಿ. ಸೊ ಈ ಕಡೆ ಬಂದ್ರೆ ಇದು ನನ್ನ ಲಗೇಜ್ ಊರಿಂದ ತಗೊಂಡ್ಬಂದಿರೋದು. ಸೊ ಇದು ನಾನ್ ಈ ರೂಮ್ ಅಲ್ಲಿ ಇವಾಗ ಲಗೇಜ್ ಇಟ್ಟಿದ್ದೀರಿ ಹೇಳಿ, ಇರುವ ಗೆಸ್ಟ್ ರೂಮ್ ತರ ಅಂತ ಹೇಳಿ. ಸೊ ಹಂಗಾಗಿ ಈ ಕಡೆ ಬಂದ್ರೆ ಇಲ್ಲೊಂದು ವಿಂಡೋ ಇದೆ. ಇದಕ್ಕೆ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿರುವಂತ ಸ್ಕ್ರೀನ್ಸ್ ನ ಹಾಕಿದೀವಿ. ಇದನ್ನು ಕೂಡ ನಾವು ಚಿಕ್ಕಪೇಟೆಯಲ್ಲೇ ಪರ್ಚೇಸ್ ಮಾಡಿದ್ದು. ಹಾಗೆ ಈ ಕಡೆ ಬಂದ್ರೆ ಒಂದು ಸಿಂಗಲ್ ದಿವಾನ್ ಕಾಟ್ ನ ಹಾಕಿದೀವಿ. ಯೂಶಲಿ ಹಾಕದೇ ಇದ್ರು ನಡೀತಿತ್ತು, ಬಟ್ ಎಕ್ಸ್ಟ್ರಾ ಇದೆ ನಮ್ಮ ಮನೇಲಿ. ಸೊ ಹಂಗಾಗಿ ಇಲ್ಲೊಂದು ದಿವಾನ್ ಕಾಟ್ ನ ಹಾಕಿದೆ. ಪೋರ್ಷನ್ ಅಲ್ಲಿ ಇರುವಂತ ಕ್ಯಾಬಿನೆಟ್ಸ್ ಅಲ್ಲೆಲ್ಲ ಏನ್ ಇಟ್ಟಿದೀವಿ ಅಂದ್ರೆ, ಯೂಶುವಲ್ ಆಗಿ ನಮ್ಮ ಮನೇಲಿ ನಾವೆಲ್ಲರೂ ಸೇರ್ಕೊಂಡ್ವಿ ಅಂದ್ರೆ ಒಂದು 10-12 ಜನ ಮೆಂಬರ್ಸ್ ಆಗ್ತಿವಿ. ಸೊ ಹಂಗಾಗಿ ನಮ್ಗೆ ಹೊದಿಯೋಕೆ, ಹಾಸ್ಕೊಳಕ್ಕೆ ಎಲ್ಲ ಹಾಸಿಗೆಗಳು ಬೇಕಲ್ಲ. ಸೊ ಅದನ್ನೆಲ್ಲ ಫೋಲ್ಡಿಂಗ್ಸ್ ಮಾಡ್ಬಿಟ್ಟು ಇದು ಫುಲ್ ಎಲ್ಲ ಅದೇ ಇರೋದು. ಅಂಡ್ ಅದು ಬಿಟ್ರೆ ಈ ಕಡೆ ಒಂದ್ ಸ್ವಲ್ಪ ಇವಾಗ ಡೈಲಿ ಯೂಸ್ ಗೆ ಬೇಕಾಗಿರುವಂತ ಬೆಡ್ಶೀಟ್ ಗಳು, ಬೆಡ್ ಸ್ಪ್ರೆಡ್ ಗಳು, ಚಾಪೆ, ದಿಂಬು ಎಲ್ಲ ಇದ್ರ ಮೇಲೆ ಇಟ್ಕೊಂಡಿದೀವಿ. ಆಕ್ಚುಲಿ ಈ ಟಿಪಾಯಿ ಬಂದ್ಬಿಟ್ಟು ಇದು ನಮ್ದು ಹಳೇದು ಟಿಪಾಯಿ, ಟಿವಿ ಇಟ್ಕೊಂಡಿದ್ದಂತ ಟಿಪಾಯಿ. ನಮ್ಮ ಮನೇಲಿ ಮುಂಚೆ ಬಂದು ಡೂಮ್ ಟಿವಿ ಇತ್ತು. ಯಾವ್ದಮ್ಮ ಅದು? ಸ್ಯಾಮ್ಸಂಗ್ ಅಲ್ಲ, ವಿಡಿಯೋಕಾನ ಸ್ಯಾಮ್ಸಂಗ್? ಸ್ಯಾಮ್ಸಂಗ್ ಡೂಮ್ ಟಿವಿ ಅಂತ ಬರುತ್ತಲ್ಲ, ಅದಿತ್ತು ನಮ್ಮ ಮನೇಲಿ ಮುಂಚೆ ಚಿಕ್ಕದು ಟಿವಿ. ಅದನ್ನ ನಾವು ವಾಲ್ಗೆಲ್ಲ ಹ್ಯಾಂಗ್ ಮಾಡಕ್ ಬರಲ್ವಲ್ಲ, ಈ ಟಿಪಾಯಿ ಮೇಲೆ ಇಟ್ಕೊಂಡಿದ್ದು. ಎಂತ ಸೆಟ್ಲು ಈ ಟಿಪಾಯಿ ಮೇಲೆ ಇಟ್ಕೊಂಡಿದ್ವಿ.
ಸೊ ಈಗ ಅದು ಇದು ಯೂಸ್ ಆಗಲ್ಲ ಅಂತ ಹೇಳಿ ನಾವಿವಾಗ ಬೆಡ್ ಸ್ಪ್ರೆಡ್ ಗಳು, ಬೆಡ್ ಶೀಟ್ ಗಳು, ಚಾಪೆ, ದಿಂಬು ಇದನ್ನೆಲ್ಲ ಆರ್ಗನೈಸ್ ಮಾಡ್ಕೊಳಕ್ಕೆ ಇಲ್ಲಿ ಇಟ್ಕೊಂಡಿದ್ರು. ದಿಸ್ ಪೇಂಟ್ ಇದನ್ನು ಕೂಡ ಅವರೇ, ಇಸ್ಮಾಯಿಲ್ ಅವರೇ ಮಾಡ್ಕೊಟ್ಟಿರೋದು, ಹೆಚ್ ಡಿ ಪೇಂಟ್ ಅಂತ ಹೇಳಿ. ಅಂಡ್ ಇದು ಸ್ವಲ್ಪ ಡಿಸೈನ್ ತುಂಬಾ ಇಷ್ಟ ಆಯ್ತು, ಬಟ್ ಈ ಕಲರ್ ಅಷ್ಟೊಂದು ಬೆಳಕು ಕೊಡ್ತಾ ಇಲ್ಲ. ಯೂಶುವಲ್ ಆಗಿ ಮನೆ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಈ ತರ ಡಾರ್ಕ್ ಪೇಂಟ್ ಮಾಡಿಸ್ಬೇಡಿ. ಡಾರ್ಕ್ ಪೇಂಟ್ ಮಾಡಿಸಿದಾಗ ಏನಾಗುತ್ತೆ, ಲೈಟ್ ಬೆಳಕು ಏನ್ ಬರುತ್ತೆ ಅಷ್ಟೊಂದು ರಿಫ್ಲೆಕ್ಟ್ ಆಗಲ್ಲ. ಸೊ ಇದು ಡಾರ್ಕ್ ಪೇಂಟ್ ಆಗಿರೋದ್ರಿಂದನೆ ಈ ರೂಮ್ ಅಷ್ಟೊಂದು ಬೆಳಕು ರಿಫ್ಲೆಕ್ಟ್ ಆಗ್ತಿಲ್ಲ ನನ್ಗೆ. ಬಟ್ ಸಪೋಸ್ ಇದೇನಾದ್ರು ಬರೀ ವೈಟ್ ಅಲ್ಲೇ ಆಗಿದ್ರೆ ಇನ್ನ ಬೆಳಕು ಜಾಸ್ತಿ ಕಾಣಿಸ್ತಿತ್ತು. ಸೊ ಮನೆ ಕನ್ಸ್ಟ್ರಕ್ಷನ್ ಮಾಡೋರು, ಪೇಂಟ್ ಮಾಡೋರಾದ್ರೆ ಇದೊಂದು ಸಜೆಷನ್ ಆಡ್ ಮಾಡ್ಕೊಳ್ಳಿ. ಚಿಕ್ಕ ರೂಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಇದು ನಮ್ಮ ಹಾಲ್ ಅಲ್ಲೇ ಅಟ್ಯಾಚ್ ಆಗಿದೆ. ಈಗ ನಮ್ಮ ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಅನ್ನೋದಕ್ಕಿಂತ ಇದು ಮೇನ್. ಮಾಸ್ಟರ್ ಬೆಡ್ರೂಮ್ ಅಲ್ಲ, ಮೇಡಮ್ ಬೆಡ್ರೂಮ್. ಆ ಮೇಡಮ್ ಯಾರಂದ್ರೆ ಇವರೇ ನಮ್ಮಮ್ಮ. ಸೊ ಹಳೆ ಬ್ಲಾಗ್ಸ್ ಅಲ್ಲೆಲ್ಲ ನೋಡಿರ್ತೀರ, ಬಟ್ ನಾನು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಶಿಕಾರಿಪುರದಲ್ಲೇ. ಸೊ ಹಳೆ ಬ್ಲಾಗ್ಸ್ ಅಲ್ಲಿ ನೋಡಿದ್ದೀರಾ, ಬಟ್ ಪರ್ಟಿಕ್ಯುಲರ್ ಆಗಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಸಿದ್ದೀನಿ. ಬನ್ನಿ, ಇವ್ರ ಬೆಡ್ರೂಮ್ ಯಾವ ರೀತಿ ಇದೆ, ಇವ್ರ ಬಟ್ಟೆಗಳು ಹೆಂಗಿದೆ ಅಂತ ಹೇಳಿ ಬನ್ನಿ ತೋರಿಸ್ತೀನಿ. ಬೋಂಡಾ ಪ್ಲೀಸ್. ಸೊ ಈ ಕಡೆ ಬಂದ್ರೆ ನಾವು ಈಗ ಎಂಟ್ರಿ ಆಗೋ ಈ ಪೋರ್ಷನ್ ಬಂದ್ಬಿಟ್ಟು ಡೈನಿಂಗ್ ಹಾಲ್, ಕಿಚನ್ ಮತ್ತೆ ಬೆಡ್ರೂಮ್ ಪೋರ್ಷನ್ ಬರುತ್ತೆ. ಸೊ ಇಲ್ಲೂ ಕೂಡ ನಾವು ಈ ರೀತಿ ಬ್ಲಾಕ್ ಗ್ರಾನೈಟ್ ಕಲ್ಲಲ್ಲಿ ನಾವು ಈ ತರ ಬಾರ್ಡರ್ ನ ಕಟ್ಸಿದೀವಿ. ಅಂಡ್ ಇಲ್ಲೂ ಕೂಡ ನಾವು ಗೋಲ್ಡ್ ಸ್ಟ್ರಿಪ್ ನ ಹಾಕ್ಸಿದೀವಿ. ಇದು ಕೂಡ ಡಿಸೈನ್ ಚೇಂಜ್ ಇದೆ. ಜೂಮ್ ಹಾಕೋ. ಇದು ಕೂಡ ಡಿಸೈನ್ ಚೇಂಜ್ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಈ ರೀತಿಯಾದ ಡಿಸೈನ್ ಹಾಕ್ಸಿದೀವಿ. ಅಂಡ್ ದೇವ್ರ ಮನೆಯಲ್ಲಿ ಬಂದ್ಬಿಟ್ಟು ಜಸ್ಟ್ ಪೈಪಿಂಗ್ ತರ ಮಾತ್ರ ಹಾಕ್ಸಿದೀವಿ. ಇದನ್ನು ಕೂಡ ಅಷ್ಟೇ ನಾವು ಕಸ್ಟಮೈಸ್ ಮಾಡಿಸಿದ್ದು, ಇದೇ ರೀತಿ ಡಿಸೈನ್ ಬೇಕು ಅಂತ ಕೇಳಿ ಮಾಡಿಸ್ಕೊಂಡಿದ್ದು. ಅಂಡ್ ಇಲ್ಲಿ ಬಾಗ್ಲು ಕೂರಿಸ್ಬೋದಾಗಿತ್ತು, ಬಟ್ ಬಾಗ್ಲಿಗಿಂತನೂ ಈ ರೀತಿಯಾಗಿ ಕಲ್ಲು ಹಾಕ್ಸೋದು ತುಂಬಾ ಲುಕ್ ಕಾಣುತ್ತೆ. ಸೊ ಹಂಗಾಗಿ ನಾವು ಈ ರೀತಿಯಾಗಿ ಗ್ರಾನೈಟ್ ಅಲ್ಲಿ ಹಾಕ್ಸಿದ್ವಿ. ಇದು ಏನಿದು, ಹೌದು. ಹಾಗೆ ನಾವು ಇಲ್ಲಿ ಸ್ಕ್ರೀನ್ ಹಾಕೋಬಹುದು, ಬಟ್ ಸ್ಕ್ರೀನ್ ಹಾಕಿದ್ರೆ ಅಷ್ಟು ಲುಕ್ ಆಗಿರಲ್ಲ ಅಂತ ಹೇಳಿ ಇಲ್ಲಿ ಬೀಡ್ಸ್ ಹಾರನ ಹಾಕಿದೀವಿ. ಸೊ ಇದನ್ನು ನಾವು ಚಿಕ್ಕಪೇಟೆಯಲ್ಲೇ ಅಲ್ಲ ನಮ್ಮ ಪರ್ಚೇಸ್ ಮಾಡಿದ್ದು, ಇದು ನಾವು ಚಿಕ್ಕಪೇಟೆಯಲ್ಲೇ ಪರ್ಚೇಸ್ ಮಾಡಿದ್ದು. 8 ದಾರದಲ್ಲಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಬಟ್ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಫುಲ್ ಜರ್ಗಿಸ್ಬಿಟ್ಟು ಈ ಕಡೆ ಬಿಟ್ಬಿಡ್ತೀವಿ, ಇವಾಗ ವಿಡಿಯೋ ತೆಗಿತಿರೋದು ಅಂತ ಹೇಳಿ ಈ ತರ ಹಾಕಿದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳು ಎಲ್ಲ ಎಳ್ದಾಕ್ತಾಳೆ. ಸೊ ಹಂಗಾಗಿ ಈ ರೀತಿಯಾಗಿ ಇವಾಗ ಅರೇಂಜ್ ಮಾಡಿರೋದು. ಮತ್ತೆ ವಿಡಿಯೋ ಎಲ್ಲ ಕ್ಲೋಸ್ ಆದ್ಮೇಲೆ ಇದನ್ನ ಫುಲ್ ಹಿಂಗ್ ಜರ್ಗಿಸಿ ಈ ಕಡೆಗೆ ಹಾಕ್ಬಿಡ್ತೀವಿ. ಹಾಗೆ ನಾವು ಈ ಕಡೆ ಪೋರ್ಷನ್ ಅಲ್ಲಿ ಬಂದ್ರೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇವಾಗ ಅದು ಹೇಳದ್ನಲ್ಲ, ಮೇಡಮ್ ಅವ್ರ ಬೆಡ್ರೂಮ್. ಸೊ ಮೇಡಮ್ ಅವ್ರ ಬೆಡ್ರೂಮ್ ಅಂದ್ರೆ ನಮ್ಮ ಅಮ್ಮನ ರೂಮ್ ಹೆಂಗಿದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಸೊ ನಾವೀಗ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಲೈಟ್ ಹಾಕ್ಬಿಡೋಣ. ಸೊ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಕಾಟ್ ಸಿಗುತ್ತೆ. ಸೊ ಇದು ಅಷ್ಟೇ, ಡಬಲ್ ಕಾಟ್. ಈ ಕಾಟ್ ಬಂದ್ಬಿಟ್ಟು ಕ್ವೀನ್ ಕಾಟ್ ಇದು. ಸೊ ಸುಮಾರು ಒಂದು ಎಂಟ್ರಿಂದ ಒಂದು 10 ವರ್ಷ ಅಂತೂ ಆಗಿದೆ ಈ ಕಾಟ್ ನ ನಾವು ಮಾಡಿಸಿ. ಬೆಡ್ ಬಂದ್ಬಿಟ್ಟು ರೀಸೆಂಟ್ಲಿ ನನ್ನ ಮದ್ವೆ ಟೈಮ್ ಅಲ್ಲಿ ಬೆಡ್ ಮಾಡಿಸಿದ್ದು ಅನ್ಕೊಂತೀನಿ. ಅಂದ್ರೆ ಹಳೆ ಬೆಡ್ ಇತ್ತು, ಅದನ್ನ ತೆಗೆಸ್ಬಿಟ್ಟು ಈ ಬೆಡ್ ಮಾಡಿಸಿದ್ದು. ಇದು ಬಂದ್ಬಿಟ್ಟು ಪ್ಯೂರ್ಲಿ ಕಾಟನ್ ಬೆಡ್ನೆ. ಸೊ ಕಾಟನ್ ತುಂಬಿಸಿ ಹೊಲಿಸ್ತಾರಲ್ವಾ, ಸೊ ಆ ಬೆಡ್ ಇದು. ಸೊ ಅದು ಕಾಟನ್ ಮತ್ತೆ ಬೆಡ್ ಇಂದ ಆಯ್ತು. ಈ ಕಡೆ ಬಂದ್ರೆ ಇಲ್ಲಿ ಸ್ಕ್ರೀನ್ ಹಾಕಿದೀವಿ, ವಿಂಡೋ ಇದೆ ಅಲ್ವಾ, ಸೊ ಹಂಗಾಗಿ ಸ್ಕ್ರೀನ್ ಹಾಕಿದೀವಿ. ಇದು ಎಷ್ಟು ಚೆನ್ನಾಗಿದೆ ಸ್ಕ್ರೀನ್ ಅಂದ್ರೆ, ಇದು ಕೂಡ ನಾವು ಚಿಕ್ಕಪೇಟೆಲೇನೆ ಪರ್ಚೇಸ್ ಮಾಡಿದ್ದು. ಅಂಡ್ ಲುಕ್ ವೈಸು ಅಷ್ಟೇ, ಅಂಡ್ ಕ್ವಾಲಿಟಿ ವೈಸು ಅಷ್ಟೇ, ತುಂಬಾ ಚೆನ್ನಾಗಿದೆ. ಹಾಗೆ ಈ ಕಡೆ ವಾಲ್ ಅಲ್ಲಿ ಬಂದ್ಬಿಟ್ಟು ಪೇಂಟಿಂಗ್ಸ್ ನ ನಾವು ಈ ರೀತಿಯಾಗಿ ಮಾಡಿಸಿದೀವಿ. ಇದು ಆಕ್ಚುಲಿ ನಮ್ಮ ಸೆಲೆಕ್ಷನ್ ಅಲ್ಲ, ಇದು ಇಸ್ಮಾಯಿಲ್ ಅವರು ಅಂತ ಹೇಳಿದ್ನಲ್ಲ ಪೇಂಟಿಂಗ್ ಮಾಡಿದವರು, ಅವರೇ ಸೆಲೆಕ್ಷನ್ ಮಾಡಿದ್ದು. ಇದೊಂದು ಇರ್ಲಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ನಾನು ಇದು ಈ ಪೇಂಟ್ ನಾನು ಬೇರೆ ತರ ಹೇಳಿದೆ, ಲೈಕ್ ಈ ರೆಡ್ ಕಲರ್ ಇದೆಲ್ಲ ಇಲ್ಲಿ ಸ್ವಲ್ಪ ಗೋಲ್ಡ್ ಕಲರ್ ಅಲ್ಲಿ, ಅಲ್ಲ ಸಾರಿ, ಕ್ರೀಮ್ ಕಲರ್ ಅಲ್ಲಿ ಮಾಡಿ ಈ ತರ ಫ್ಲವರ್ಸ್ ಏನಿದೆ ಇದನ್ನ ಗೋಲ್ಡ್ ಕಲರ್ ಅಲ್ಲಿ ಮಾಡಿ ಅಂತ ಕೇಳಿದ್ದೆ. ಬಟ್ ಅವರು ಆ ತರದ್ದು ಥೀಮ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಟ್ರು. ಇದನ್ನೇನ್ ನಾವು ಇಷ್ಟಪಟ್ಟು ಮಾಡಿಸಿದ್ದಲ್ಲ, ಬಟ್ ಅವ್ರು ಇಸ್ಮಾಯಿಲ್ ಅವರೇ ಮಾಡ್ಕೊಟ್ಟಿದ್ದಂತ ಪೇಂಟ್. ಸೊ ಪೇಂಟಿಂಗ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಈ ಕಡೆ ಪೋರ್ಷನ್ ಅಲ್ಲಿ ಬಂದ್ರೆ ನಾವು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ನ ಅಟ್ಯಾಚ್ ಮಾಡಿಸಿದೀವಿ. ಅಂಡ್ ಇದು ಕೂಡ ಅಷ್ಟೇ, ವುಡ್ ವರ್ಕ್ ಅವರೇ ಮಾಡ್ಕೊಟ್ಟಿದ್ದಂಥದ್ದು. ಇದೇನ್ ರಿಮೂವಬಲ್ ಅಲ್ಲ, ಫಿಕ್ಸ್ಡ್ ಡ್ರೆಸ್ಸಿಂಗ್ ಟೇಬಲ್. ಇದ್ರ ಒಳಗಡೆ ಮಾತ್ರ ದಯವಿಟ್ಟು ಕೇಳ್ಬಿಟ್ರಿ, ಸಿಕ್ಕಾಪಟ್ಟೆ ಏನೋ ತುಂಬಿಟ್ಟಿದ್ದಾರೆ ನಮ್ಮಮ್ಮ. ಸೊ ಇದನ್ನ ನಾವು ರೂಮ್ ಅಲ್ಲಿ ಒಂದಿರ್ಲಿ, ಪರ್ಸನಲ್ ಥಿಂಗ್ಸ್ ಎಲ್ಲ ಇಲ್ಲಿ ಇಟ್ಕೋಬಹುದು. ಅಂಡ್ ಜನರಲ್ ಥಿಂಗ್ಸ್ ಅಂದ್ರೆ ಕೊಬ್ಬರಿ ಎಣ್ಣೆ, ಅದರ ಹತ್ರ ಜನರಲ್ ಆಗಿ ಎಲ್ಲರೂ ಯೂಸ್ ಮಾಡೋ ಥಿಂಗ್ಸ್ ಆ ಕಡೆ ರೂಮ್ ಅಲ್ಲಿ, ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಇದೆ ಅಲ್ವಾ, ಅಲ್ಲಿ ಇಟ್ಟಿದೀವಿ. ಅಂಡ್ ಮೇನ್ ಆಗಿ ಕಾಸ್ಟ್ಲಿ ಥಿಂಗ್ಸ್ ಏನಿರುತ್ತೆ, ಅಂಡ್ ಕಾಸ್ಮೆಟಿಕ್ಸ್ ಅಲ್ಲೂ ಸ್ವಲ್ಪ ಕೆಲವೊಂದು ಕಾಸ್ಟ್ಲಿ ಇರುತ್ತೆ, ಅದನ್ನೆಲ್ಲ ನಾವು ಈ ಕಡೆ ರೂಮ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಇಟ್ಕೊಂಡಿದೀವಿ.
ನೋಡ್ತಾ ಇರೋಂತ ಈ ಬಟ್ಟೆಗಳೇನಿದೆ, ಇದೆರಡು ಪೋರ್ಷನ್ ಅಲ್ಲಿ ಇರೋಂತ ಸ್ಯಾರೀಸ್ ಏನಿದೆ, ಇದೆಲ್ಲ ಡೈಲಿ ಯೂಸ್ ಅಂದ್ರೆ ಲೈಕ್ ಅವರು ಆಫೀಸ್ಗೆ ಹೋಗುವಾಗ ಯೂಸ್ ಮಾಡ್ತಾರಲ್ಲ, ಹಾಕೋತಾರಲ್ಲ, ಸೊ ಆತರ ಆಫೀಸ್ ವೇರ್ಸ್ ಇದೆಲ್ಲ ಇದೆ. ಇದೆರಡೇ ರ್ಯಾಕ್ ಅಲ್ಲ, ಇನ್ನು ತುಂಬಾ ಇದೆ. ಸೂಟ್ ಕೇಸು ಬ್ಯಾಗು ತುಂಬಿ ತುಂಬಿ ಇಟ್ಟಿದ್ದಾರೆ, ಅದೆಲ್ಲ ಇನ್ನು ಇಡಕ್ ಜಾಗ ಸಾಕಾಗಲ್ಲ ಅಂತ ಹೇಳಿ. ಸೊ ಇದೆ ಎರಡ್ ರ್ಯಾಕ್ ಅಲ್ಲಿ ಅವರು ಆಫೀಸ್ಗೆ ಯೂಸ್ ಮಾಡುವಂತ ಸ್ಯಾರೀಸ್ ಗಳು, ಲೈಕ್ ಇಲ್ಲೇ ಲೋಕಲ್ ಅಲ್ಲಿ ಓಡಾಡುವಾಗ ಉಟ್ಕೊಳ್ಳುವಂತ ಬಟ್ಟೆಗಳೇನಿದೆ, ಸೊ ಆ ಸ್ಯಾರೀಸ್ ನ ಇದೆರಡ್ ರ್ಯಾಕ್ ಅಲ್ಲಿ ಇಟ್ಟಿದೀವಿ. ಇದು ಬಂದ್ಬಿಟ್ಟು ಕಬೋರ್ಡ್ ಲೈಕ್ ಲಾಕರ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ. ಇವಾಗ ಸದ್ಯಕ್ಕೆ ಏನಾದ್ರೂ ಚಿಕ್ಕ ಪುಟ್ಟ ಏನಾದ್ರೂ ಇಟ್ಕೊಳಕ್ ಬೇಕಲ್ವಾ, ಸೊ ಅದಕ್ಕೆ ಮಾಡಿಸ್ಕೊಂಡಿರೋದು. ಇಲ್ಲಿ ಬಂದ್ರೆ ಅವ್ರದ್ದು ಡೈಲಿ ನೈಟಿಗಳು ಹಾಕೊಳ್ಳೋಕೆ ಆ ತರದ ಬಟ್ಟೆಗಳನ್ನ ಇಟ್ಕೊಂಡಿದಾರೆ ಅಷ್ಟೇ, ಸಾಕಿದ. ಅಂಡ್ ಈ ಕಡೆ ಪೋರ್ಷನ್ ಅಲ್ಲೂ ಅಷ್ಟೇ, ಈ ಕಡೆ ಪೋರ್ಷನ್ ಅಲ್ಲೂ ಅವ್ರದೇ ಬಟ್ಟೆಗಳೇ ಇರೋದು. ಸೊ ಇಲ್ಲಿ ಯಾವ ರೀತಿಯಾದ ಬಟ್ಟೆಗಳು ಅರೇಂಜ್ ಮಾಡಿದೀವಿ ಅಂತ ಹೇಳಿದ್ರೆ, ಸೊ ಅಲ್ಲಿ ನೀವು ಡೈಲಿ ಯೂಸ್ ಮಾಡುವಂತ ಬಟ್ಟೆಗಳನ್ನ ನೋಡಿದ್ರಿ. ಇದು ಸ್ವಲ್ಪ ಕಾಸ್ಟ್ಲಿ ಬಟ್ಟೆಗಳು ಅಂದ್ರೆ ಲೈಕ್ ಒಂದು 5,000-6,000 ರೂಪಾಯಿ ಸ್ಯಾರೀಸ್ ಗಳು ಬರುತ್ತಲ್ಲ, ಅಬೋವ್ 5,000-6,000 ಆ ತರ ಸ್ಯಾರಿಗಳನ್ನ ನಾನು ಇಲ್ಲಿ ಅರೇಂಜ್ ಮಾಡಿದೀನಿ. ಅಂಡ್ ಅದು ಈ ಕಾರ್ನರ್ ಅಲ್ಲಿ ಬಂದ್ಬಿಟ್ಟು ಇದಕ್ಕಿಂತ ಬಿಲೋ ಸ್ಯಾರೀಸ್ ಅಂದ್ರೆ ಇದಕ್ಕಿಂತ ಪ್ರೈಸಸ್ ಬಿಲೋ ಇರುವಂತ ಸ್ಯಾರೀಸ್ ನ ನಾನು ಇಲ್ಲಿ ಅರೇಂಜ್ ಮಾಡಿದೀನಿ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಸ್ಯಾರೀಸ್ ಗಳನ್ನ ನಾನು ಇಲ್ಲಿ ಅರೇಂಜ್ ಮಾಡ್ಕೊಟ್ಟಿದ್ದೀನಿ. ಅಕೇಶನ್ ಅಲ್ಲಿ ಉಡುವಂತದ್ದು, ಫಂಕ್ಷನ್ ಉಡುವಂತದ್ದು, ಆ ಮದ್ವೆಗಳು ಈ ತರ ಫಂಕ್ಷನ್ ಗಳಿಗೆಲ್ಲ ಉಟ್ಕೊಂಡು ಹೋಗ್ತಾರಲ್ಲ ಆ ತರ ಸ್ಯಾರಿಗಳನ್ನ ಈ ಕಡೆ ಸೆಕ್ಷನ್ ಅಲ್ಲಿ ಇಟ್ಟಿದ್ದೀನಿ. ಅಂಡ್ ನಾರ್ಮಲ್ ವೇರ್ ಸ್ಯಾರಿಗಳನ್ನ ಆ ಕಡೆ ಸೆಕ್ಷನ್ ಅಲ್ಲಿ ಇಟ್ಟಿದ್ದೀನಿ. ಅಂಡ್ ಇದು ಬಿಟ್ಟು ಮತ್ತೆ ಎಕ್ಸ್ಟ್ರಾ ಸ್ಯಾರೀಸ್ ಗಳನ್ನ ಸೂಟ್ ಕೇಸು ಬ್ಯಾಗು ಇದರಲ್ಲೆಲ್ಲ ಪ್ಯಾಕ್ ಮಾಡಿ ಅಂಡ್ ಅನ್ಸ್ಟಿಚ್ಡ್ ಸ್ಯಾರೀಸ್ ಎಲ್ಲ ಇರುತ್ತಲ್ಲ, ಇನ್ನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ತಾ ಇರೋದು ಆ ತರದ ಸ್ಯಾರಿಗಳನ್ನೆಲ್ಲ ಬ್ಯಾಗ್ ಗಳಲ್ಲಿ ಹಾಕಿ ಮೇಲ್ಗಡೆ ವಾರ್ಡ್ರೋಬ್ಸ್ ಏನಿದೆ ಎಲ್ಲ ಕ್ಯಾಬಿನೆಟ್ಸ್ ಅದ್ರಲ್ಲಿ ತುಂಬಿದೀವಿ. ಮತ್ತೆ ಕೆಲವೊಂದಿಷ್ಟು ಬೆಡ್ಶೀಟ್, ಆಮೇಲೆ ಏನಾದ್ರು ಬೇರೆ ಚಿಕ್ಕ ಪುಟ್ಟ ದೇವರ ಪಾತ್ರೆಗಳು, ದೀಪಾಲಯ ಕಂಬ ಅದೆಲ್ಲ ಬರುತ್ತಲ್ಲ, ಸೊ ವರ್ಮಲಕ್ಷ್ಮಿ ಹಬ್ಬದಲ್ಲೆಲ್ಲ ಯೂಸ್ ಮಾಡೋ ಅಂತ ದೇವರ ಸಾಮಾನುಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮೇಲ್ಗಡೆ ಪೋರ್ಷನ್ ಅಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲೊಂದು ಲ್ಯಾಡರ್ ಇಟ್ಕೊಂಡಿದೀವಿ. ಯೂಶುವಲ್ ಆಗಿ ಇದು ಲ್ಯಾಡರ್ ಇದೊಂದೇ ರೂಮ್ಗೆ ಅಂತಲ್ಲ ಎಲ್ಲಾ ಕಡೆನೂ ಬೇಕಾಗುತ್ತೆ, ಯಾಕೆ ಅಂತ ಹೇಳಿದ್ರೆ ಮೇಲೆಲ್ಲ ಕ್ಯಾಬಿನೆಟ್ಸ್ ಇರೋದ್ರಿಂದ ಅದ್ರಲ್ಲಿ ಏನಾದ್ರು ಥಿಂಗ್ಸ್ ಇದ್ರೆ ತಗೊಳ್ಳುವಾಗ ಹೈಟ್ ಸಾಕಾಗಲ್ಲ, ಸೊ ಲ್ಯಾಡರ್ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ರೂಮ್ ಲುಕ್ ಬಂದ್ಬಿಟ್ಟು ಈ ರೀತಿಯ ಪೋರ್ಷನ್ ಅಲ್ಲಿ ಬಂದ್ರೆ ನೀವು ಡೈನಿಂಗ್ ಏರಿಯಾ ನೋಡಬಹುದು. ಸೊ ಇದು ಡೈನಿಂಗ್, ಸೊ ಡೈನಿಂಗ್ ಹಾಲ್ ಇದು. ಸೊ ಇಲ್ಲಿ ಬಂದು ನಾವು ಡೈನಿಂಗ್ ಟೇಬಲ್ ನ ಹಾಕೊಂಡಿದೀವಿ. ಇದು ಸುಮ್ನೆ ಇರೋದಷ್ಟೇ ಡೈನಿಂಗ್ ಟೇಬಲ್, ಇದ್ರ ಮೇಲೆ ಯಾರು ಕೂಡ ಕೂತು ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಕಾಫಿ ಕುಡಿಯಲ್ಲ, ಸೊ ಸುಮ್ನೆ ಹಾಕೊಂಡಿರೋದಷ್ಟೇ. ಇದು ಆಕ್ಚುಲಿ 6-seater ನಾವು ಆರ್ಡರ್ ಕೊಟ್ಟಿದ್ದು, ಬಟ್ ಅವರು ಮಾಡುವಾಗ 4-seater ಮಾಡ್ಕೊಟ್ಟಿದ್ದಾರೆ. ಇದು ಬೀಟೆ ಮರದ್ದು ಇದು ಡೈನಿಂಗ್ ಟೇಬಲ್. ಸೊ ಈ ಕಡೆ ಪೋರ್ಷನ್ ಬಂದ್ರೆ ಇದು ಸಿಂಗಲ್ ಡೋರ್ ಫ್ರಿಡ್ಜ್. ಇದು ಸುಮಾರು ಒಂದು 2013 ನಾವು ಇದನ್ನ ಪರ್ಚೇಸ್ ಮಾಡಿದ್ದು, ಮೇ ಬಿ 2013 ಇದನ್ನ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ 11 ಆಯ್ತು ಈ ಫ್ರಿಡ್ಜ್ಗೆ. ಒಂದ್ಸರಿ ಏನೋ ಮಾತ್ರ ರಿಪೇರಿ ಬಂದಿತ್ತು, ಒಂದು 2,500 ಅಲ್ಲಿ ರಿಪೇರಿ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿ ಬಾಳ್ಕೆ ಬಂದಿದೆ, ವರ್ಲ್ಪೂಲ್ ಕಂಪನಿದಿದು. ಸೊ ವರ್ಲ್ಪೂಲ್ ಕಂಪ್ನಿದು ತುಂಬಾ ಚೆನ್ನಾಗಿ ಬಾಳ್ಕೆ ಬಂದಿದೆ, ಏನು ಪ್ರಾಬ್ಲಮ್ ಬಂದಿರಲಿಲ್ಲ. ಬಟ್ ಒಂದ್ ಟೈಮ್ ಏನೋ ಮಾತ್ರ ಮೇಜರ್ ಪ್ರಾಬ್ಲಮ್ ಆಗಿ ಒಂದು 2,500 ಏನೋ ಕಾಯಿಲ್ ಹೋಗಿತ್ತು, ಸೊ ಅದನ್ನೊಂದು ಹಾಕ್ಸ್ಕೊಂಡಿದ್ವಿ. ಬಟ್ ಇವಾಗಲೂ ಸ್ಟಿಲ್ ಯೂಸ್ ಮಾಡ್ತಿದ್ವಿ. ಅಂಡ್ ಮೇಲೆ ಬಂದ್ಬಿಟ್ಟು ಒಂದು ಸ್ಟೆಬಿಲೈಸರ್ ಇಟ್ಟಿದೀವಿ, ಮೇಲ್ಗಡೆ ತೋರಿಸ್ಬೇಡ, ಮೇಲ್ಗಡೆ ತೋರಿಸ್ಬೇಡ, ಅಲ್ಲಲ್ಲ, ಮೇಲ್ಗಡೆ ಬಂದ್ಬಿಟ್ಟು ಒಂದು ಸ್ಟೆಬಿಲೈಸರ್ ಇಟ್ಕೊಂಡಿದ್ವಿ. ಹಾಗೆ ಈ ಒಂದು ಇದರಲ್ಲಿ ಅರ್ಶನ ಕುಂಕುಮ ಇಟ್ಕೊಂಡಿದೀವಿ. ಔಟ್ ಸೈಡ್ ಇಂದ ಬಂದವ್ರಿಗೆ ಅರ್ಶನ ಕುಂಕುಮ ಕೊಡಕ್ ಬೇಕಾಗುತ್ತಲ್ಲ, ಸೊ ಅದಕ್ಕೆ ದೇವ್ರ ಮನೆಯಿಂದ ತಕ್ಕೊಳ್ಳಲ್ಲ ನಾವು, ಇದು ಹೊರಗಡೆ ಸಪರೇಟ್ ಆಗಿ ಒಂದು ಇಟ್ಕೊಂಡಿರ್ತೀವಿ, ಅದರಲ್ಲಿ ಅರ್ಶನ ಕುಂಕುಮ ಕೊಡ್ತೀವಿ. ಅಂಡ್ ಈ ಕಡೆ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ಒಂದು ವಾಶ್ ಬೇಸನ್ ಹಾಕ್ಸಿದೀವಿ. ಇದು ಯೂಶಲಿ ಎಲ್ರಿಗೂ ಗೊತ್ತಿರುತ್ತೆ, ಸೊ ಡೈನಿಂಗ್ ಏರಿಯಾ ಅಂತ ಹೇಳಿದ್ರೆ, ಸೊ ಡೈನಿಂಗ್ ಏರಿಯಾದಲ್ಲಿ ಅಟ್ಯಾಚ್ಡ್ ಆಗಿ ಒಂದು ವಾಶ್ ಬೇಸನ್ ಬರುತ್ತೆ. ಅಂಡ್ ಪರ್ಟಿಕ್ಯುಲರ್ ಆಗಿ ಈ ಒಂದು ಏನು ಸಿಸ್ಟಮ್ ನ ನಾನು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು.
ಇದು ಬಂದ್ಬಿಟ್ಟು ಈ ಇದನ್ನೆಲ್ಲ ಅಂದ್ರೆ ಸಿಂಕ್ ಏನಿದೆ ಅಲ್ಲ, ಇದು ಬೇಸನ್ ಏನಿದೆ ಅಲ್ಲ, ವಾಶ್ ಬೇಸನ್, ಇದನ್ನೆಲ್ಲ ನಮ್ಮ ಅಮ್ಮ ಮತ್ತೆ ನಮ್ಮ ಮಾಮ ಶ್ರುತಿ ಅವರೆಲ್ಲ ಟೈಲ್ ಸೆಲೆಕ್ಷನ್ ಗೆ ಅವ್ರು ಹೋಗಿದ್ರು. ಸೊ ಅವರೇ ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ರು. ಅಂಡ್ ಈ ಕ್ಯಾಬಿನೆಟ್ ಮಾತ್ರ ನಾನು ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಹೇಳಿ ಕೇಳಿ ಮಾಡಿಸ್ಕೊಂಡಿದ್ದು. ಯಾಕೆ ಅಂತ ಹೇಳ್ತೀನಿ, ಸೊ ಈ ಕ್ಯಾಬಿನೆಟ್ ಇದು ಹಿಂಗೆ ಖಾಲಿ ಬಿಡೋದಕ್ಕಿಂತನೂ ಇದ್ರಲ್ಲಿ ಸ್ವಲ್ಪ ವುಡ್ ವರ್ಕ್ ಮಾಡಿ ನಾವು ವುಡ್ ವರ್ಕ್ ಮಾಡಿಸಿ ನಾವು ಕ್ಯಾಬಿನೆಟ್ ಮಾಡಿಸ್ಕೊಂಡ್ರೆ ಏನಾದ್ರೂ ಥಿಂಗ್ಸ್ ನ ಇಟ್ಕೊಳಕ್ಕೆ ಯೂಸ್ ಆಗುತ್ತೆ. ಲೈಕ್ ಈ ತರ ಏನಾದ್ರು ಸೋಪಿನ ಪುಡಿ, ಈ ತರ ಕ್ಯಾಬಿನೆಟ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಸೊ ನಾವು ಯೂಸ್ ಮಾಡಕ್ಕೆ ನಾವು ಏನ್ ಗ್ರಾಸರೀಸ್ ತಂದಿರ್ತೀವಿ ಅದರಲ್ಲಿ ಬಾತ್ರೂಮ್ ಎಸೆನ್ಷಿಯಲ್ಸ್ ಜಾಸ್ತಿ ಇರುತ್ತೆ. ಲೈಕ್ ಡೆಟಾಲು, ಆಮೇಲೆ ಹಾರ್ಪಿಕ್ಕು, ಮತ್ತೆ ಹ್ಯಾಂಡ್ ವಾಶು, ಆಮೇಲೆ ಪಾತ್ರೆ ಸ್ಕ್ರಬ್ಬರ್ಸ್ ಆಗಿರ್ಬೋದು, ಓಡೋನಿಲ್ ಸ್ಪ್ರೇಸ್, ಈ ತರದ ಏನಾದ್ರೂ ಥಿಂಗ್ಸ್ ನ ಇಟ್ಕೊಳಕ್ಕೆ ಸುಮ್ನೆ ಹಂಗೆ ಕಾಣೋ ತರ ಇಟ್ಕೊಳಕ್ಕಿಂತನೂ ಈ ತರ ಕ್ಲೋಸ್ಡ್ ಆಗಿ ಇಟ್ಟರೆ ಚೆನ್ನಾಗೂ ಕಾಣಿಸುತ್ತೆ ಅಂಡ್ ಮನೆ ಕೂಡ ನೀಟ್ ಆಗಿರುತ್ತೆ. ಅಂಡ್ ಈ ಸ್ಪೇಸ್ ನ ನಾವು ಚೆನ್ನಾಗಿ ಕವರ್ ಮಾಡ್ಕೊಂಡಂಗಾಗುತ್ತೆ, ಯೂಸ್ ಆಗೋ ತರ ನಾವು ಈ ಸ್ಪೇಸ್ ನ ಯೂಸ್ ಈ ಸ್ಪೇಸ್ ವೇಸ್ಟ್ ಆಗದೆ ಇರೋ ತರ ಯೂಸ್ ಮಾಡ್ಕೋಬಹುದು. ಸೊ ನಾವು ಹಾಗಾಗಿ ಈ ಒಂದು ವಾಶ್ ಬೇಸನ್ ಕೆಳಗಡೆ ಈ ಒಂದು ಕ್ಯಾಬಿನೆಟ್ ನ ಮಾಡಿಸ್ಕೊಂಡಿದೀವಿ. ಸೊ ಇದು ಈ ಸಿಂಕ್ ಅಷ್ಟೇ ತುಂಬಾ ಇಷ್ಟ ನನಗೂ ಪರ್ಟಿಕ್ಯುಲರ್ ಆಗಿ. ಇಲ್ಲೊಂದು ಮಿರರ್ ಹಾಕ್ಸಿದೀವಿ, ಈ ಮಿರರ್ ಬಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿ ತರಿಸಿದ್ದು. ಏನಿಲ್ಲ, ಜಸ್ಟ್ ಇದು ಒಳಗಡೆ ಗಮ್ ಅಟ್ಯಾಚ್ ಇರುತ್ತೆ, ಜಸ್ಟ್ ಸ್ಟಿಕ್ ಮಾಡೋದಷ್ಟೇನೆ. ತುಂಬಾ ಚೆನ್ನಾಗಿ ವಾಶ್ ಬೇಸನ್ ಏರಿಯಾ ಎಲ್ಲ ನಾವು ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಿ. ಕಮಿಂಗ್ ಟು ದಿಸ್ ಪಾಯಿಂಟ್, ಇದನ್ನು ನಾವು ಆಕ್ಚುಲಿ ಮಾಡಿಸೋ ತರ ಪ್ಲಾನ್ ಇರಲಿಲ್ಲ. ಇದು ಆಲ್ರೆಡಿ ಒಂದು 4 ಅಡಿಯಷ್ಟು ಗೋಡೆ ಆಗಿತ್ತು, ಬಟ್ ಅದಾದ್ಮೇಲೆ ನಾವ್ ಇದನ್ನ ಸ್ಟಾಪ್ ಮಾಡಿಸಿದ್ವಿ. ಬಿಕಾಸ್ ಅವರಿಗೆ ಓಪನ್ ಕಿಚನ್ ಅಂತ ನಾವ್ ಹೇಳಿದ್ವಿ, ಅದು ಮಾಡೋಕೆ ಅದು ಮರ್ತೋಗಿತ್ತು. ಸೊ ಓಪನ್ ಕಿಚನ್ ಅನ್ನೋದ ಮರ್ತ್ಬಿಟ್ಟಿದ್ರು. ಒಂದು 4 ಫೀಟ್ ಅಷ್ಟು ಗೋಡೆ ಇದ್ದಿತ್ತು. ಸೊ ನಾವ್ ಅವಾಗ ಸ್ಟಾಪ್ ಮಾಡಿಸಿದ್ವಿ. ಸ್ಟಾಪ್ ಮಾಡಿಸ್ಬಿಟ್ಟು ಇಲ್ಲ ಇದು ಕಂಪ್ಲೀಟ್ ಆಗಿ ನಮ್ಗೆ ಓಪನ್ ಕಿಚನ್ ಬೇಕು ಅಂತ ಹೇಳಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಸಿ ಇಲ್ಲಿಗೆ ಒಂದು ಸ್ಲಾಬ್ ಹಾಕ್ಸ್ಕೊಂಡ್ವಿ. ಈ ಒಂದು ಸ್ಲಾಬ್ ನ ನಾನು ಜಸ್ಟ್ ಹಂಗೆ ಬ್ರೇಕ್ಫಾಸ್ಟ್ ಟೇಬಲ್ ಅಂತಾನಾದ್ರೂ ಕರ್ಕೋಬಹುದು, ಲೈಕ್ ಏನಾದ್ರು ವೆಜಿಟೇಬಲ್ಸ್ ಕಟ್ ಮಾಡಕ್ಕೆ, ಹೆಚ್ಕೊಳಕ್ಕೆ, ಹಿಟ್ ಕಲ್ಸ್ಕೊಳಕ್ಕೆ, ಒಂದೊಂದ್ ಟೈಮ್ ರೊಟ್ಟಿ ಬಡ್ಕೊಳಕ್ಕೆ, ಚಪಾತಿ ಮಾಡ್ಕೊಳಕ್ಕೆ, ಅದಕ್ಕೂ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅಂಡ್ ಏನಂತ ಹೇಳಿದ್ರೆ ಆ ಕಡೆ ಕಿಚನ್ ಏರಿಯಾದಲ್ಲಿ ಏನು ಗಲೀಜ್ ಆಗಲ್ಲ. ಇವಾಗ ತರಕಾರಿ ಎಲ್ಲ ಹೆಚ್ಕೊಂತೀವಿ, ಹಣ್ಣು ಹೆಚ್ಕೊಂತೀವಿ, ಆ ತರದ ಏನಾದ್ರು ಒಂದ್ ಕೆಲಸ ಮಾಡುವಾಗ ಇದು ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ನಾವ್ ಏನಾದ್ರು ಸರ್ವ್ ಮಾಡ್ಕೊಳ್ಳುವಾಗ ಅಷ್ಟೇ ಕಿಚನ್ ಇಂದ ನೇರವಾಗಿ ಹಿಂಗೆ ಸರ್ವ್ ಮಾಡ್ಕೋಬಹುದು. ಲೈಕ್ ಅಲ್ಲಿಂದ ಇಲ್ಲಿ ತಂದ್ರೆ ಸೀದಾ ಡೈನಿಂಗ್ ಹಾಲು ಡೈನಿಂಗ್ ಟೇಬಲ್ ಮೇಲೆ ಬರುತ್ತೆ. ಸೊ ಈ ರೀತಿಯಾಗಿ ಕಂಫರ್ಟಬಲ್ ಆಗಿರ್ಲಿ ಅಂತ ಇದನ್ನ ಓಪನ್ ಸ್ಪೇಸ್ ಮಾಡಿಸ್ಬಿಟ್ಟು ಓಪನ್ ಕಿಚನ್ ತರ ನಾವು ಆರ್ಗನೈಸ್ ಮಾಡಿಸ್ಕೊಂಡಿದ್ವಿ. ಹಾಗೆ ಇಲ್ಲಿ 2 ಹ್ಯಾಂಗಿಂಗ್ ಬಲ್ಬ್ಸ್ ನ ಹಾಕಿದೀವಿ, ಝೂಮರ್ ಲೈಟ್ಸ್. ಸೊ ಇದರಲ್ಲೂ ಅಷ್ಟೇ 3 ಕಲರ್ಸ್ ಆಫ್ ಲೈಟ್ ಬರುತ್ತೆ. ಒಂದು ಇವಾಗ ಜಸ್ಟ್ ಲೈಟ್ ವೈಟ್ ಕಲರ್ ಇದೆ, ಆಫ್ ಆನ್ ಮಾಡು. ಇವಾಗ ವಾರ್ಮ್ ಕಲರ್ ಲೈಟ್ ಬಂತು, ಇನ್ನೊಂದ್ಸರಿ ಆಫ್ ಆನ್ ಮಾಡು. ಇವಾಗ ಒಂಥರ ವಾರ್ಮ್ ಮತ್ತೆ ವೈಟ್ ಎರಡು ಮಿಕ್ಸ್ ಆಗಿ ಇರೋಂತ ಒಂದು ಕಲರ್ಸ್ ಅಲ್ಲಿ ಬಲ್ಬ್ ಆನ್ ಆಗುತ್ತೆ. ಸೊ ಇದನ್ನು ಅಷ್ಟೇ ನಾವು ಚಿಕ್ಕಪೇಟೆಯಲ್ಲಿ ಚಿಕ್ಕಪೇಟೆಯಲ್ಲೇ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ಝೂಮರ್ ಲೈಟ್ಸ್ ಎಲ್ಲ ನಾವು ಚಿಕ್ಕಪೇಟೆಯಲ್ಲೇ ಪರ್ಚೇಸ್ ಮಾಡಿದ್ದು. ಇನ್ ಅದನ್ ಬಿಟ್ಟು ಬೇರೆ ಲೈಟಿಂಗ್ಸ್ ಎಲ್ಲ ನಾವು ನಮ್ಮ ಮನೆಯವರ ರೆಕಮೆಂಡೇಶನ್ ಮೇಲೆ ನಾವು ಬೇರೆ ಕಡೆ ಶಾಪ್ ಅಲ್ಲಿ ಅಂದ್ರೆ ನಾರ್ಮಲ್ ಶಾಪ್ ಇರುತ್ತಲ್ಲ ಬೆಂಗಳೂರಲ್ಲಿ, ಅಲ್ಲಿ ಪರ್ಚೇಸ್ ಮಾಡ್ಕೊಂಡ್ವಿ. ಸೊ ಈ ಬ್ರೇಕ್ಫಾಸ್ಟ್ ಟೇಬಲ್ ಹತ್ರನೇ ಈ ರೀತಿ ಹ್ಯಾಂಗಿಂಗ್ ಬಲ್ಬ್ಸ್ ಬೇಕು ಅಂತ ಹೇಳಿ ಕಸ್ಟಮೈಸ್ ಮಾಡಿಸಿ ಈ ತರ ಹಾಕ್ಸಿದ್ದು. ತುಂಬಾ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಈ ಮೇನ್ ಲೈಟ್ ನ ಆಫ್ ಮಾಡಿದಾಗ ಇನ್ನೂ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವೀಗ ನೋಡ್ತಾ ಇದೀರಲ್ವಾ, ಸೊ ಒಂಥರ ವಾರ್ಮ್ ರೆಸ್ಟೋರೆಂಟ್ ಫೀಲ್ ಕೊಡುತ್ತೆ ಈ ರೀತಿ ಬಲ್ಬ್ಸ್. ಸೊ ಹಂಗಾಗಿ ಇದನ್ನ ತುಂಬಾ ಇಷ್ಟಪಟ್ಟು ನಾವು ಹಾಕ್ಸಿದೀವಿ. ಇವಾಗ ಕಿಚನ್ ಒಳಗೆ ಎಂಟ್ರಿ ಆಗೋಣ. ಸೊ ಇಲ್ಲೂ ಅಷ್ಟೇ ನಾವು ಬಾಗಿಲು ಇಡ್ಸಿಲ್ಲ, ಬಾಗಿಲು ಬದಲಾಗಿ ಈ ತರ ಗ್ರಾನೈಟ್ ಅಲ್ಲಿ ಟೈಲ್ಸ್ ಅಲ್ಲಿ ಅಂದ್ರೆ ಗ್ರಾನೈಟ್ ಕಲ್ಲಲ್ಲಿ ನಾವ್ ಈ ತರ ಬಾರ್ಡರ್ ಕೊಡಿಸಿರೋದು. ಇಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು, ಗೋಲ್ಡನ್ ಬಾರ್ಡರ್ ಕೊಡಿಸಿದೀವಿ. ಬಟ್ ಇದು ಕೂಡ ಡಿಸೈನ್ ಚೇಂಜು, ದೇವ್ರ ಮನೆಯಲ್ಲೂ ಚೇಂಜು, ಹಾಲ್ ಅಲ್ಲೂ ಚೇಂಜು, ಇಲ್ಲೂ ಕೂಡ ಚೇಂಜ್ ಇದೆ. ಸೊ ಈ ರೀತಿಯಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ಮಾಡಿಸಿರೋದು. ಇಲ್ಲಿ ಸುಮ್ನೆ ಹಂಗೆ ಒಂದ್ ಸ್ಕ್ರೀನ್ ಹಾಕಿದೀವಿ, ಓಪನ್ ಆಗಿರೋದು ಬೇಡ ಅಂತ ಹೇಳಿ. ಸೊ ಬನ್ನಿ ಇವಾಗ ಕಿಚನ್ ಒಳಗೆ ಎಂಟ್ರಿ ಆಗೋಣ. ಬ್ಲಾಗ್ ಲೈಕ್ ರೆಸಿಪಿ ಶೂಟ್ ಮಾಡಕ್ ಮೇನ್ ಯೂಶಲಾಗಿ ಹಾಗೆ ಈ ಕಡೆ ಬಂದ್ರೆ ಈ ಕಡೆ ಪೋರ್ಷನ್ ಅಲ್ಲಿ ಇಲ್ಲಿ ಕ್ರಾಕರಿ ಯೂನಿಟ್ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಲೈಕ್ ಏನಾದ್ರು ಗ್ಲಾಸ್ ಐಟಮ್ಸ್ ಗಳು ಇರ್ಬೋದು,
ಗ್ಲಾಸಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನೆಲ್ಲ ಇಟ್ಕೊಳ್ಳೋಕೆ ಅಂತ ಇಲ್ಲಿ ಕ್ರಾಕರಿ ಯೂನಿಟ್ ಮಾಡಿದೀವಿ. ಸೊ ಈ ಮೂರ್ ಪೋರ್ಷನ್ ಅಲ್ಲಿ ಚಿಕ್ಕ ಪುಟ್ಟ ಗ್ಲಾಸ್ ಐಟಮ್ಸ್ ನ ಇಟ್ಕೊಂಡಿದೀವಿ. ಅಂಡ್ ಈ ಪೋರ್ಷನ್ ಅಲ್ಲಿ ಬಂದು ತುಪ್ಪ ಆಗಿರ್ಬೋದು, ಕೇಸರಿ ಬಾದಾಮಿ ಆಯಿಲ್, ಇಲ್ಲ ಮಮ್ಮ ಕಾಫ್ ಸಿರಪ್ ಒಂದು ಇಟ್ಬಿಟ್ಟಿದಾರೆ. ಇವಾಗ ನಾನು ಇಷ್ಟಂಗ್ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತ ಕೋಲ್ಡ್ ಸಿರಪ್ ಒಂದು ಇಟ್ಕೊಂಡಿದೀನಿ. ಇವಾಗ ತುಪ್ಪ ಹಾಕೊಂಡು ತಿಂದಿದ್ರೇನು, ಸೊ ತುಪ್ಪದ್ದು ಇಲ್ಲೇ ಇಟ್ಟಿದ್ದಾರೆ. ಏನು ಜೇನುತುಪ್ಪ ಆಗಿರ್ಬೋದು, ಕೇಸರಿ, ಈ ತರದ ಚಿಕ್ಕ ಪುಟ್ಟದ ಐಟಮ್ಸ್ ನ ಈ ಕೆಳಗಡೆ ಕಾರ್ನರ್ ಅಲ್ಲಿ ಇಟ್ಕೊಂಡಿದೀವಿ. ಮಿಕ್ಕಿದ್ರಲ್ಲೆಲ್ಲ ಕಪ್ ಸಾಸರ್ಸ್, ಜ್ಯೂಸ್ ಗ್ಲಾಸಸ್ ಆ ತರದ ಇಟ್ಕೊಂಡಿದೀವಿ. ಸೊ ಇದು ಕ್ರಾಕರಿ ಯೂನಿಟ್. ಇದನ್ನ ಅಷ್ಟೇ ನಾವು ಕಸ್ಟಮೈಸ್ಡ್ ಆಗಿ ಇದನ್ನ ಹೇಳ್ಬಿಟ್ಟು ವುಡ್ ಅಲ್ಲಿ ಮಾಡಿಸಿದ್ದು. ಸೊ ವುಡ್ ಅಲ್ಲಿ ಆದ್ರೆ ಲುಕ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕಲ್ಲಲ್ಲಿ ಏನು ಮಾಡ್ಸಕ್ ಹೋಗಿಲ್ಲ, ವುಡ್ ವರ್ಕ್ ಅವ್ರಿಗೆ ಹೇಳಿದ್ವಿ, ಅವ್ರು ಈ ರೀತಿಯಾಗಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಪೋರ್ಷನ್ ಅಲ್ಲಿ ಬಂದ್ರೆ ಸ್ಲಾಬು ಅಂದ್ರೆ ಕೌಂಟರ್ ಟಾಪ್ ಅಂತಾನು ಹೇಳ್ಬೋದು. ಇಲ್ಲಿ ಒಂದು ಪುಟಾಣಿ ವಾಸ್ ಇಟ್ಟು ಅದರಲ್ಲಿ ಮನಿ ಪ್ಲಾಂಟ್ ನ ಹಾಕಿಟ್ಟಿದೀನಿ. ಅದು ಇವಾಗ ರೀಸೆಂಟ್ ಆಗಿ ಹಾಕೊಟ್ಟಿರೋದು ನಮ್ಮಮ್ಮನಿಗೆ. ಸೊ ಚೆನ್ನಾಗಿದೆ, ಅಡ್ಗೆ ಮನೆನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಅಡ್ಗೆ ಮಾಡಿರೋ ಪಾತ್ರೆಗಳನ್ನೆಲ್ಲ ಈ ತರ ಇದ್ರ ಮೇಲೆ ಹೋಲ್ಡ್ ಮಾಡಕ್ಕೆ, ಅಂದ್ರೆ ಬಿಸಿ ಇರುತ್ತಲ್ವಾ ಪಾತ್ರೆ, ಕೆಳಗಡೆ ಸ್ಲಾಬ್ ಏನು ಹಾಳಾಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಈ ರೀತಿಯಾಗಿ ಇದ್ರ ಮೇಲೆ ಪಾತ್ರೆಗಳನ್ನ ಇಡಕ್ಕೆ ಮಾಡಿರೋದು. ಮುಂಚೆ ಇದನ್ನ ಸಿಂಬೆ ಅಂತ ಕರಿತಾ ಇದ್ರು, ಭತ್ತದ ಹುಲ್ಲಲ್ಲಿ ಮಾಡ್ಕೊಡ್ತಾ ಇದ್ರು, ಅದ್ರ ಮೇಲೆ ಇಡ್ತಾ ಇದ್ರು. ಬಟ್ ಇವಾಗ ಈ ರೀತಿಯಾಗಿ ಬಂದಿದೆ, ಸೊ ಇದನ್ನ ಯೂಸ್ ಮಾಡ್ತಿದೀವಿ. ಅಂಡ್ ಇಲ್ಲಿ ಪಾಪುಗೆ ಬಿಸಿನೀರು ಕಾಯಿಸ್ಕೊಂಡಿದ್ದೆ, ಅನ್ನ ಮಾಡಿರೋದಿದೆ, ಅಂಡ್ ಇದ್ರಲ್ಲಿ ಸ್ವಲ್ಪ ಹಾಲಿದೆ, ಕಾಯಿಸಿದ್ದಾರೆ. ಒಂದು ಸ್ಟೌವ್ ನ ನಾವು ಈ ಕೌಂಟರ್ ಟಾಪ್ ಅಲ್ಲೇ ನಾವು ಅಟ್ಯಾಚ್ ಮಾಡಿಸಿರೋದು. ಇದ್ ಬಂದ್ಬಿಟ್ಟು ಪ್ರೆಸ್ಟೀಜ್ ಕಂಪನಿದು ಸ್ಟೌವ್, ಪ್ರೆಸ್ಟೀಜ್ ಕಂಪನಿದು ಸ್ಟೌವ್ ಇದು. ಸೊ ಇದರಲ್ಲಿ 4 ಬರ್ನಲ್ದು ಬರುತ್ತೆ, 3 ಬರ್ನಲ್ದು ಬರುತ್ತೆ, 2 ಬರ್ನಲ್ದು ಬರುತ್ತೆ. ಬಟ್ ನಾವು ಪರ್ಟಿಕ್ಯುಲರ್ ಆಗಿ 2 ಬರ್ನಲ್ದು ಪರ್ಚೇಸ್ ಮಾಡಿದ್ದು, ಯಾಕೆ ಅಂತಲೂ ಕೂಡ ಹೇಳ್ತೀನಿ. ಸೊ 4 ಬರ್ನಲ್ ಆದಾಗ ಏನಾಗುತ್ತೆ, ಸ್ವಲ್ಪ ಸ್ಪೇಸ್ ತುಂಬಾ ಚಿಕ್ಕ ಚಿಕ್ಕದಾಗಿರುತ್ತೆ, ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಡಕ್ ಆಗಲ್ಲ. ಮೇ ಬಿ ಅದನ್ನ ಯೂಸ್ ಮಾಡಿರೋರ್ಗೆ ಅದು ಗೊತ್ತಾಗಿರುತ್ತೆ. ನನಗೆ ಪರ್ಸನಲಿ 4 ಬರ್ನಲ್ದು ಅಷ್ಟು ಇಷ್ಟ ಆಗ್ಲಿಲ್ಲ, ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಡಬೇಕಾಗುತ್ತೆ. ಇವಾಗ ನಾವು ಎಲ್ಲರೂ ಸೇರ್ಕೊಂಡಾಗ, ನಮ್ದು ಜಾಯಿಂಟ್ ಫ್ಯಾಮಿಲಿ, ಸೊ ಎಲ್ಲರೂ ಸೇರ್ಕೊಂಡಾಗ ಒಂದು 10-12 ಮೆಂಬರ್ಸ್ ಆಗ್ತೀವಿ, 10-12 ಮೆಂಬರ್ಸ್ ಆಗ್ತೀವಿ. ಸೊ ಆ ಟೈಮಲ್ಲಿ ನಾವು ದೊಡ್ಡ ದೊಡ್ಡ ಪಾತ್ರೆಲ್ಲಿ ಅಡುಗೆ ಮಾಡ್ಬೇಕಾಗುತ್ತೆ, ಲೈಕ್ ದೊಡ್ಡ ಕುಕ್ಕರ ಇಡಬೇಕಾಗುತ್ತೆ. ಸೊ 4 ಬರ್ನಲ್ ಆದ್ರೆ ಆಲ್ಮೋಸ್ಟ್ ಇಲ್ಲಿ 1 ಬರ್ನಲ್ ಇದೆ ಅಂದ್ರೆ ಈ ಪೋರ್ಷನ್ ಅಲ್ಲಿ 1 ಬರ್ನಲ್ ಬಂದ್ಬಿಡುತ್ತೆ. ಸೊ ಸ್ಪೇಸ್ ಚಿಕ್ಕದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು 2 ಬರ್ನಲ್ದೆ ಪರ್ಚೇಸ್ ಮಾಡಿದ್ವಿ. 3 ಬರ್ನಲ್ದು ತಗೋಬೋದಿತ್ತು, ಸೊ ನಾಟ್ ನೆಸೆಸರಿ. ಅದು ನಮ್ಮಅಮ್ಮ ಒಬ್ಬರೇ ಇರೋದ್ರಿಂದ ಅಡುಗೆ ಎಲ್ಲ ಮಾಡ್ಕೋತಾರೆ, 2 ಒಲೆಯಲ್ಲಿ ಸಾಕಾಗುತ್ತೆ. ಅಂಡ್ ನಾವು ಕೂಡ ಬಂದಾಗ ಮ್ಯಾನೇಜಬಲ್ ಆಗುತ್ತೆ. ಹಂಗೂ ಏನಾದ್ರು ಎಕ್ಸ್ಟ್ರಾ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಕೊಳಕ್ ಬೇಕಂದ್ರೆ ಇನ್ನೊಂದು ಅಡಿಷನಲ್ ಒಲೆ ಎಕ್ಸ್ಟ್ರಾ ಇದೆ. ಸೊ ಹಾಗಾಗಿ ನಾವು 2 ಬರ್ನಲ್ದು ಸ್ಟೌವ್ ನ ಹಾಕ್ಸಿರೋದು. ಅಂಡ್ ಇದ್ರ ಮೇಲೆ ನಾವು ಪ್ರೆಸ್ಟೀಜ್ ಕಂಪನಿಯವ್ರದ್ದೆ ಚಿಮಣಿ ಕೂಡ ಹಾಕ್ಸಿದೀವಿ. 12,000 ಸಮಥಿಂಗ್ ಏನೋ ಇದೆ, ಸರಿಯಾಗಿ ನೆನಪಿಲ್ಲ, ಬಟ್ ಡಿಜಿಟ್ಸ್ ಸರಿಯಾಗಿ ನೆನಪಿಲ್ಲ, ಬಟ್ ಎಕ್ಸಾಕ್ಟ್ಲಿ 12,000 ಮೇಲೇನೆ ಈ ಸ್ಟೌದು ವ್ಯಾಲ್ಯೂ ಬಂದ್ಬಿಟ್ಟು. ಹಾಗೆ ಇದ್ರ ಮೇಲೆ ನಾವು ಹಾಕ್ಸಿರೋಂತ ಚಿಮಣಿದು ವ್ಯಾಲ್ಯೂ ಬಂದ್ಬಿಟ್ಟು 19,000. ಇದು ಕೂಡ ಸೇಮ್ ಪ್ರೆಸ್ಟೀಜ್ ಕಂಪನಿ ಇದೆ. ಅಂಡ್ ಆಪರೇಟಿಂಗ್ ಮಾಡೋದು ಅಷ್ಟೇ, ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ. ಸೊ ಜಸ್ಟ್ ಒಂದೇನೋ ಒಗ್ಗರಣೆ ಗಿಗ್ಗರಣೆ ಹಾಕ್ತಿದೀವಿ ಅಂದಾಗ ಒಂದು ಏನಂತಾರೆ, 1 ಲೆವೆಲ್ ಅಲ್ಲಿ ಆಪರೇಟ್ ಮಾಡ್ಕೋಬಹುದು. ಸೊ 3 ಲೆವೆಲ್ಸ್ ಅಲ್ಲಿ ಇವರು ಆಪರೇಟಿಂಗ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಅಂಡ್ ಇದನ್ನ ಈ ಬಟನ್ ಆನ್ ಮಾಡಿದ್ರೆ ಜಸ್ಟ್ ಲೈಟ್ ಕೂಡ ಆನ್ ಆಗುತ್ತೆ. ಅಂದ್ರೆ ನಾವು ಕಿಚನ್ ಕುಕ್ ಮಾಡೋದೇನಿದೆ ಅದ್ರ ಮೇಲೆ ಫೋಕಸ್ ಲೈಟ್ ಬೀಳೋ ತರ ಇವರು ಅರೇಂಜ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಇದರ ಆಪರೇಟಿಂಗ್ ಸಿಸ್ಟಮ್ ನು ಕೂಡ ಅಷ್ಟೇ, ಇವರು ಲೆವೆಲ್ಸ್ ನ ಆಡ್ ಮಾಡಿದ್ದಾರೆ. ಸೊ ಇದರಲ್ಲಿ 3 ಲೆವೆಲ್ಸ್ ಅಂದ್ರೆ ಡಿಜಿಟ್ಸ್ ತರ ಆಡ್ ಮಾಡಿದ್ದಾರೆ, ಸಾರಿ ಸ್ಟೆಪ್ಸ್ ತರ ಆಡ್ ಮಾಡಿದ್ದಾರೆ. ಇದರಲ್ಲಿ 3 ಸ್ಟೆಪ್ಸ್ ಅಲ್ಲಿ ಪೇಪರ್ ಎಲ್ಲ ಹೋಗ್ತಾ ಇದ್ರೆ, ಇದರಲ್ಲಿ 4 ಸ್ಟೆಪ್ಸ್, ಇದರಲ್ಲಿ 5 ಸ್ಟೆಪ್ಸ್ ತರ ಅರೇಂಜ್ಮೆಂಟ್ ಮಾಡಿದ್ರೆ. ಹಾಗೆ ಈ ಬಟನ್ ಆನ್ ಮಾಡಿದ್ರೆ ಲೈಟಿಂಗ್ಸ್ ಬರೋ ತರನು ಕೂಡ ಮಾಡಿದ್ದಾರೆ. ಸೊ ಕಿಚನ್ ಅಲ್ಲಿ ಅಂದ್ರೆ ನಾವೇನಾದ್ರು ಕುಕ್ ಮಾಡ್ತಾ ಇದ್ರೆ, ಸೊ ಅದ್ರ ಮೇಲೆ ಫೋಕಸ್ ಲೈಟ್ ಬೀಳೋ ತರ, ಅಂದ್ರೆ ವಿಸಿಬಲ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಲೈಟಿಂಗ್ಸ್ ಇರೋದನ್ನ ನಾವು ಹಾಕ್ಸಿದೀವಿ. ಸೊ ಇದು ಚಿಮಣಿ ಕೂಡ ರಿವ್ಯೂ ತುಂಬಾ ಚೆನ್ನಾಗಿದೆ. ಒಂದು ಆಕ್ಚುಲಿ ಕಪ್ ಇದು, ಟೀ ಮಗ್ ಅಥವಾ ಕಾಫಿ ಮಗ್ ಅಂತ ಹೇಳ್ತೇವೆ. ಇದು ನನ್ಗೆ ನನ್ನ ಬೆಸ್ಟ್ ಫ್ರೆಂಡ್ ಹರೀಶ್ ಅಂತ ಹೇಳಿ ಅವರು ನನ್ಗೆ ಇದನ್ನ ಬರ್ಡೇಗ್ ಪ್ರೆಸೆಂಟ್ ಮಾಡಿದೆ. ಆಕ್ಚುಲಿ ಇದು ಬ್ಲಾಕ್ ಇದೆ, ಬಟ್ ಇದರಲ್ಲಿ ಬಿಸಿನೀರು ಅಥವಾ ಬಿಸಿ ಹಾಲು ಕಾಫಿ ಟೀ ಏನಾದ್ರು ಹಾಕಿದ್ರೆ ಇದು ಫುಲ್ ಕಲರ್ ಅಲ್ಲಿ ಬರುತ್ತೆ. ನನ್ನ ಫೋಟೋ ಬರುತ್ತೆ ಇಲ್ಲಿ, ಫೋಟೋ ಬರುತ್ತೆ, ಹಾಗೆ ಈ ಕಡೆ ಹರೀಶ್ ಫೋಟೋ ಬರುತ್ತೆ. ಬೆಸ್ಟ್ ಫ್ರೆಂಡ್ಸ್ ಅಂತ ಅವನು ಆಡ್ ಮಾಡಿಸಿ ನನ್ಗೆ ಇದನ್ನ ಬರ್ಡೇಗ್ ಪ್ರೆಸೆಂಟ್ ಮಾಡಿದಂತ ಕಾಫಿ ಮಗ್ ಇದು. ಬಟ್ ಇವಾಗ ಇದನ್ನ ನಾನು ಇದರಲ್ಲಿ ಸದ್ಯಕ್ಕೆ ಮನಿ ಪ್ಲಾಂಟ್ ಹಾಕಿ ಇಟ್ಟಿದ್ದೀನಿ. ಈ ಕಡೆ
ಕಾರ್ನರ್ ಅಲ್ಲಿ ನಾನು ಎರಡು ಉಪ್ಪಿನ ಡಬ್ಬಗಳು ಅಂದ್ರೆ ಪಿಂಗಾಣಿ ಜಾರ್ಸ್ ಇದು. ಸೊ ಇದರಲ್ಲಿ ಒಂದ್ರಲ್ಲಿ ದೊಡ್ಡ ಉಪ್ಪು ಅಂದ್ರೆ ಕಲ್ಲುಪ್ಪು, ಒಂದ್ರಲ್ಲಿ ಚಿಕ್ಕ ಉಪ್ಪು ಪುಡಿ ಉಪ್ಪನ್ನ ಹಾಕಿಟ್ಟಿದೀನಿ. ಇದರಲ್ಲಿ ಆಸ್ ಯೂಶುವಲ್ ಲೈಟರ್ಸ್, ಸೀಸರ್ ಆತರದ ಏನೋ ಥಿಂಗ್ಸ್ ನ ಇಟ್ಟಿದೀವಿ. ಹಾಗೆ ಇಲ್ಲಿ ಕಾಫಿ ಟೀ ಶುಗರ್ ಬಾಕ್ಸಸ್ ನ ಇಟ್ಟಿದೀವಿ. ಹಿಂದ್ಗಡೆ ಅಮೃತ್ ನೋನಿ ಬಾಟಲ್ ಇದೆ, ಅದು ನಮ್ಮ ಅಮ್ಮ ಅವ್ರು ಕುಡಿತಾರೆ ಬೆಳಗ್ಗೆ ಟೈಮು. ಹಾಗೆ ಅಲ್ಲಿ ಆಯಿಲ್ ಕ್ಯಾನ್ ಅಂದ್ರೆ ಆಯಿಲ್ ಬಾಟಲ್ ಇಟ್ಟಿದೀವಿ. ಸೊ ಈ ಕಾರ್ನರ್ ಅಲ್ಲಿ ನಾವು ಉಪ್ಪು ಮತ್ತೆ ಸಕ್ಕರೆ ಕಾಫಿ ಟೀ ಪುಡಿನ ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಿ. ಹಾಗೆ ಇನ್ನೊಂದು ಮೇನ್ ಆಗಿ ಒಂದು ಟಿಪ್ಸ್ ಹೇಳ್ತೀನಿ, ಉಪ್ಪನ್ನ ನಾವು ಯಾವತ್ತು ನಮ್ಮ ಹೈಟ್ಗಿಂತ ಮೇಲಿನ ಪೋರ್ಷನ್ ಅಲ್ಲಿ, ಲೈಕ್ ಈ ತರದ ಯಾವ್ದೋ ಶೆಲ್ಫ್ ಇತ್ತು ಅಂತ ಹೇಳಿದ್ರೆ ಈ ತರ ಶೆಲ್ಫ್ ಅಲ್ಲಿ ನಾವ್ ಯಾವತ್ತು ಉಪ್ಪನ್ನ ಇಡಬಾರ್ದು. ಸೊ ಯಾವಾಗ್ಲೂ ನಮ್ಮ ತಲೆ ಕೆಳಗೆ ಪೋರ್ಷನ್ ಏನ್ ಬರುತ್ತೋ ಅಂದ್ರೆ ಈ ಲೆವೆಲ್ ಪೋರ್ಷನ್ ಅಲ್ಲಿ ಏನ್ ಬರುತ್ತಾ ಅಥವಾ ಈ ಲೆವೆಲ್ ಪೋರ್ಷನ್ ಅಲ್ಲಿ ಬರುತ್ತಲ್ಲ ಆ ತರ ಸ್ಲಾಬ್ ಅಲ್ಲಿ ಉಪ್ಪನ್ನ ಇಟ್ಕೊಳ್ಳಿ. ಯಾಕಪ್ಪ ರೀಸನ್, ಏನ್ ರೀಸನ್ ಅದಕ್ಕೆ ಅಂತ ಹೇಳಿದ್ರೆ, ಸೊ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಸತ್ತಾಗ ಉಪ್ಪನ್ನ ಸುರಿದು ಅಂದ್ರೆ ನಮ್ಮ ಮೈ ಮೇಲೆ ಉಪ್ಪನ್ನ ಸುರಿದು ಮುಚ್ಚತಾರಂತೆ. ಸೊ ಅವಾಗ ಮಾತ್ರ ಉಪ್ಪು ನಮ್ಮ ಮೇಲ್ ಬರುತ್ತಂತೆ. ಸೊ ಹಂಗಾಗಿ ನಾವು ಬದುಕಿದ್ದಾಗ ಉಪ್ಪು ಯಾವಾಗೂ ನಮಗಿಂತ ಒಂದು ಲೆವೆಲ್ ಕೆಳಗಿರ್ಬೇಕಂತೆ. ಸೊ ಅದಕ್ಕೋಸ್ಕರ ನಾವು ಉಪ್ಪನ್ನ ಯಾವಾಗೂ ನಮ್ಮ ಅಂದ್ರೆ ನಮ್ ತಲೆಗಿಂತನೂ ಕೆಳಗಡೆ ಪೋರ್ಷನ್ ಅಲ್ಲಿ ಉಪ್ಪನ್ನ ಇಡಬೇಕು. ಯಾವತ್ತೂ ನೀವು ನಮ್ಮ ತಲೆಗಿಂತ ಮೇಲ್ಗಡೆ ಪೋರ್ಷನ್ ಅಲ್ಲಿ ಯಾವತ್ತು ಉಪ್ಪಿಡಕ್ ಹೋಗ್ಬೇಡ್ರಿ. ಈ ರೀತಿಯಾಗಿ ನಮ್ಗೆ ಕೈಗೆ ಎಟ್ಕೋತರ ಈ ಮಿಕ್ಸರ್ ಇಟ್ಕೊಂಡಿದೀವಿ. ಈ ಮಿಕ್ಸರ್ ಬಂದ್ಬಿಟ್ಟು ಬಟರ್ಫ್ಲೈ ಜುಬಿಲಿಯಂಟ್ ಅಂತ ಹೇಳಿ, ತುಂಬಾ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ 4 ಇಯರ್ಸ್ ಆಯ್ತು ನಾವು ಈ ಮಿಕ್ಸರ್ ತಗೊಂಡು, ನಾನು ಪ್ರೆಗ್ನೆನ್ಸಿ ಇದ್ದೆ ತಗೊಂಡಿದ್ದೆ ಅನ್ಸುತ್ತೆ. ಸೊ ಹಾಗೆ ಇಲ್ಲೊಂದು ಚಾಪರ್ ಬೋರ್ಡ್ ಇಟ್ಟಿದೀನಿ, ಹಂಗೆ ಇದ್ರಲ್ಲಿ ಏನೋ ವಾಟರ್ ಇಟ್ಟಿದ್ದಾರೆ ನಮ್ಮಅಮ್ಮ. ಸೊ ಇದನ್ನಂತೂ ರಿಮೂವ್ ಮಾಡಲ್ಲ ನಾವು, ಇದೇ ಪ್ಲಗ್ ಅಲ್ಲಿ ಮಿಕ್ಸಿ ಯಾವಾಗ್ಲೂ ರನ್ ಆಗಕ್ಕೆ ಇಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀವಿ. ಈಸಿಯಾಗಿ ಅಸೆಂಬಲ್ ಆಗಿದೆ ಅಂಡ್ ಈಸಿಯಾಗಿ ನಾವು ಯೂಸ್ ಮಾಡ್ಕೊಳಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ನಾವು ಪಾತ್ರೆ ಎಲ್ಲ ತೊಳೆದಿದ್ದು ಅದೆಲ್ಲ ಇರುತ್ತಲ್ಲ ಅದನ್ನ ಈ ಒಂದು ಟಬ್ ಅಲ್ಲಿ ಡಂಪ್ ಮಾಡಿ ಇಟ್ಕೊಂತೀವಿ. ಸೊ ಇದು ಒಂಥರ ಹೋಲ್ಸ್ ಹೋಲ್ಸ್ ಎಲ್ಲ ಇದೆಯಲ್ಲ ಇದ್ರಲ್ಲಿ, ಸೊ ನೀರೆಲ್ಲ ಡ್ರಾಪ್ ಆಗಿ ಡ್ರೈ ಆಗುತ್ತೆ ಪಾತ್ರೆಗಳು. ಸೊ ಆಮೇಲೆ ಇದನ್ನ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಕ್ಯಾಬಿನೆಟ್ಸ್ ಗೆಲ್ಲ ಇಟ್ಕೋತೀವಿ. ಹಾಗೆ ಈ ಕಡೆ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಬರುತ್ತೆ. ಸೊ ಇದನ್ನ ನಾವು ಗಾಳಿ ಬೆಳಕಿಗೆ ಯೂಸ್ ಮಾಡ್ಕೊಂತೀವಿ. ಅವಾಗ ಬೆಳಗ್ಗೆ ಟೈಮ್ ತೆಗಿತೀವಿ, ಸಂಜೆ ಟೈಮ್ ಕ್ಲೋಸ್ ಮಾಡ್ತೀವಿ. ಬಟ್ ಇವಾಗ ತೆಗ್ದಿದೀವಿ, ಓಪನ್ ಆಗಿದೆ, ಆಮೇಲೆ ಕ್ಲೋಸ್ ಮಾಡ್ತೀವಿ. ಈ ಕಡೆ ಬಂದ್ರೆ ಇದು ಸಿಂಕ್ ಏರಿಯಾ, ಇವಾಗ ಜಸ್ಟ್ ಕಾಫಿ ಮಾಡಿದ್ರು ನಮ್ಮಅಮ್ಮ, ಹಂಗಾಗಿ ಹಾಲಿನ ಪಾತ್ರೆ ಅದರಲ್ಲೇ ಇದೆ. ಸೊ ಇದ್ರಲ್ಲಿ ಇನ್ನೊಂದೇನಪ್ಪ ಅಡ್ವಾಂಟೇಜು ಈ ಸಿಂಕ್ ಅಲ್ಲಿ ಅಂತ ಹೇಳಿದ್ರೆ, ಸೊ ಈ ನೆಲ್ಲಿ ಬಂದ್ಬಿಟ್ಟು 3 ಸ್ಟೆಪ್ಸ್ ಅಲ್ಲಿ ಇದ್ರಲ್ಲಿ ವಾಟರ್ ಫ್ಲೋ ಆಗುತ್ತೆ. ಸೊ ಇದು ಒಂದು ಫ್ಲೋ ಅಲ್ಲಿ ಅಂಡ್ ಇಲ್ಲಿ ಎರಡು ಪೋರ್ಷನ್ ಅಲ್ಲಿ ಇಲ್ಲಿ ಡಿವೈಡ್ ಇದೆ ನೋಡಿ. ಸೊ ಇದನ್ನ ನಾವ್ ಈ ರೀತಿ ಟರ್ನ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇದು ಸೆಕೆಂಡ್, ಇದು ಥರ್ಡ್ ಸ್ಟೆಪ್ಸ್. ಈ ರೀತಿಯಾಗಿ 3 ಸ್ಟೆಪ್ ಆಗಿ ಇದ್ರಲ್ಲಿ ವಾಟರ್ ಫ್ಲೋ ಆಗುತ್ತೆ. ಇದು ತುಂಬಾ ಇಷ್ಟ ನನಗೆ ಈ ಸಿಂಕ್ ಏರಿಯಾದಲ್ಲಿ, ಇದು ತುಂಬಾ ಅಟ್ರಾಕ್ಟಿವ್ ಆಗಿರೋದು. ಸೊ ತುಂಬಾ ಸ್ಪೇಷಿಯಸ್ ಆಗಿ ಮಾಡ್ಕೊಂಡಿದೀವಿ. ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ವಾಶ್ ಬೇಸನ್ ನ ನೀವು ಸ್ಟೀಲ್ದ ಹಾಕ್ಸಕ್ ಹೋಗ್ಬೇಡಿ. ಯಾಕೆ ಅಂತಾನು ಹೇಳ್ತೀನಿ, ಸ್ಟೀಲ್ದ ಹಾಕ್ಸ್ದಾಗ ಏನಾಗುತ್ತೆ ಅಂದ್ರೆ ಸಾಲ್ಟ್ ಕಂಟೆಂಟ್ ಇರುವಂತ ವಾಟರ್ನ ನೀವೇನಾದ್ರೂ ಯೂಸ್ ಮಾಡ್ತಿದ್ರೆ, ಸಪೋಸ್ ಬೋರ್ ವಾಟರ್ ಆಗಿದ್ರೆ ಸಾಲ್ಟ್ ಕಂಟೆಂಟ್ ಏನಿರುತ್ತೆ ಈ ವಾಶ್ ಬೇಸನ್ ಮೇಲೆ ಕೂತು ಅದು ಗಲೀಜಾಗುತ್ತೆ, ಆಮೇಲೆ ಎಷ್ಟೇ ವಾಶ್ ಮಾಡಿದ್ರು ಕೂಡ ಹೋಗಲ್ಲ. ಇದು ಬಂದ್ಬಿಟ್ಟು ಫೈಬರ್ದಿದು. ಸೊ ನಮ್ಮ ಬೆಂಗಳೂರ್ ಮನೇಲೂ ಇದೇ ವಾಶ್ ಬೇಸನ್ ಅಂದ್ರೆ ಲೈಕ್ ಸಿಂಕೆ ಇರೋದು. ಸೊ ಹಾಗಾಗಿ ನಾನು ಇದನ್ನೇ ಸಜೆಸ್ಟ್ ಮಾಡಿದೆ ನಮ್ಮ ಅಮ್ಮವ್ರು ಕೇಳಿದಾಗ. ಈ ರೀತಿಯಾಗಿ ಹಾಕಿಸ್ಕೊಂಡ್ರೆ ಏನು ಸಾಲ್ಟ್ ಕಂಟೆಂಟ್ ಎಲ್ಲ ಕೂರಲ್ಲ, ಗಲೀಜ್ ಕೂರಲ್ಲ, ತುಂಬಾ ಚೆನ್ನಾಗಿರುತ್ತೆ ಅಂಡ್ ನೀಟಾಗಿ ವಾಶ್ ಮಾಡಿದ್ರೆ ಕ್ಲಿಯರ್ ಆಗಿ ಹೋಗುತ್ತೆ ಅಂತೇಳಿ. ಸೊ ಹಾಗಾಗಿ ನಾವು ಈ ರೀತಿಯಾದ ಫೈಬರ್ ವಾಶ್ ಬೇಸನ್ ಅಥವಾ ಸಿಂಕ್ ಅಂತಾನೆ ಹೇಳ್ಬೋದು, ಅದನ್ನ ಹಾಕಿಸ್ಕೊಂಡಿದೀವಿ. ಈ ಕಡೆ ಪೋರ್ಷನ್ ಅಲ್ಲಿ ಬಂದ್ರೆ ನಾವು ಜಸ್ಟ್ ಡಿಶ್ ವಾಶ್ ಮಾಡೋ ಅಂತದ್ದು ಲಿಕ್ವಿಡ್ ಆಗಿರ್ಬೋದು ಅಂಡ್ ಸ್ಕ್ರಬ್ಬರ್ಸ್ ಬಾಕ್ಸ್ ಅದನ್ನೆಲ್ಲ ಇಲ್ಲಿ ಅರೇಂಜ್ ಮಾಡ್ಕೊಂಡಿದೀವಿ. ಅಂಡ್ ಇದ್ರ ಮೇಲ್ಗಡೆ ಬಂದ್ಬಿಟ್ಟು ವಾಟರ್ ಫಿಲ್ಟರ್ ಹಾಕ್ಸ್ಕೊಂಡಿದೀವಿ. ಆಕ್ಚುಲಿ ನನಗೆ ಹೇಳ್ಬೇಕು ಅಂದ್ರೆ ಈ ವಾಟರ್ ಫಿಲ್ಟರ್ ಒಂದ್ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಯಾಕೆ ಅಂತಾನು ಹೇಳ್ತೀನಿ, ಇದು ಹೆಂಗಿದೆ ಅಂತ ಹೇಳಿದ್ರೆ ನೀರು ಎಲ್ಲಿ ಸ್ಟೋರ್ ಆಗುತ್ತೆ ಇಲ್ಲಿ ಸ್ಟೋರ್ ಆಗುತ್ತೆ, ಬಟ್ ಅದನ್ನ ತೆಗೆದು ವಾಶ್ ಮಾಡಕ್ಕೆ ವಾಟರ್ ಫಿಲ್ಟರ್ ನ ಹಾಕ್ಸ್ಕೋಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾನ್ ರೆಕಮೆಂಡ್ ಮಾಡೋದು ಅಂದ್ರೆ ಇದು ಯಾವ್ದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ, ಬಟ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಾ ಇರೋದು. ಅಕ್ವಾ ಪರ್ಲ್ ಅಂತ ಒಂದು ಕಂಪನಿದು ಬರುತ್ತೆ, ಇನ್ನೊಂದ್ಸರಿ ಹೇಳ್ತೀನಿ, ಅಕ್ವಾ ಪರ್ಲ್ ಅಂತ ಹೇಳಿ. ಸೊ ಈ ಕಂಪನಿ ವಾಟರ್ ಫಿಲ್ಟರ್ ಹೆಂಗಿದೆ ಅಂದ್ರೆ, ನಮ್ ಬೆಂಗಳೂರ್ ಮನೇಲಿ ನೀವು ನೋಡಿರಬಹುದು ವಾಟರ್ ಫಿಲ್ಟರ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮೇಲ್ಗಡೆ ಮಿಷಿನ್ ಇರುತ್ತೆ, ಕೆಳಗಡೆ ಟ್ರಾನ್ಸ್ಪರೆಂಟ್ ಬಾಕ್ಸ್ ಇರುತ್ತೆ. ಜಸ್ಟ್ ಆ ಟ್ರಾನ್ಸ್ಪರೆಂಟ್ ಬಾಕ್ಸ್ ನ ನೀವು ರಿಮೂವ್ ಮಾಡ್ಕೊಂಡು ಮತ್ತೆ ವಾಶ್ ಮಾಡ್ಬಿಟ್ಟು ಮತ್ತೆ ಫಿಕ್ಸ್ ಮಾಡ್ಕೋಬಹುದು, ನಾವೇ ಓನ್ ಇನ್ಸ್ಟಾಲ್ ಮಾಡ್ಕೋಬಹುದು.
ಏನ್ ಅಡ್ವಾಂಟೇಜ್ ಅಂದ್ರೆ ಇದ್ರಲ್ಲಿ ನೀರು ಎಷ್ಟು ದಿನ ಸ್ಟೋರ್ ಆಗಿರುತ್ತೋ, ಲೈಕ್ ನಾವ್ ಇವಾಗ ಊರಿಗೆಲ್ಲ ಹೋದಾಗ ಒಂದ್ 2-3 ಡೇಸ್ ಬಿಟ್ಟು ಹೋಗಿರ್ತೀವಿ. ಸೊ ಅವಾಗ ಸ್ಟೋರ್ ಆಗಿರೋ ನೀರೆಲ್ಲ ಸ್ಮೆಲ್ ಆಗಿರುತ್ತೆ, ಅಂಡ್ ನಾವ್ ಅದನ್ನ ರಿಮೂವ್ ಮಾಡಿ ಚಲ್ಲಿ ತೊಳೆಯೋಕಂತೂ ಸಾಧ್ಯನೇ ಇಲ್ಲ ಈ ತರದ ಫಿಲ್ಟರ್ ಅಲ್ಲಿ. ಬಟ್ ಅಕ್ವಾ ಪರ್ಲ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಜಸ್ಟ್ ಟ್ರಾನ್ಸ್ಪರೆಂಟ್ ಬಾಕ್ಸ್ ಏನಿದೆ ಅದನ್ನ ರಿಮೂವ್ ಮಾಡ್ಕೊಂಡು ನಾವು ವಾಶ್ ಮಾಡಿಬಿಟ್ಟು ಮತ್ತೆ ರೀಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ಫ್ರೆಶ್ ವಾಟರ್ ಅದ್ರಲ್ಲಿ ಸಿಗುತ್ತೆ, ಬಟ್ ಇದ್ರಲ್ಲಿ ನನಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಆ ಟೈಮ್ ಅಲ್ಲಿ ನಮ್ಗೆ ಇದನ್ನೇ ಅವ್ರು ಕೊಟ್ಟಿದ್ದು ಶಾಪ್ ಅವರು, ಸೊ ಹಂಗಾಗಿ ಇದನ್ನೇ ಫಿಕ್ಸ್ ಮಾಡಿಸಿದ್ವಿ. ಅಂಡ್ ಅದರಿಂದ ಪಕ್ಕದಲ್ಲಿ ಬಂದ್ರೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಸ್ಲಾಬ್ಸ್ ಮಾಡಿಸಿದೀವಿ. ಇದರಲ್ಲಿ ಆಲ್ಮೋಸ್ಟ್ ಗ್ರಾಸರಿ ಬಾಕ್ಸಸ್, ಜಾಸ್ತಿ ಥಿಂಗ್ಸ್ ಏನು ಇಟ್ಟಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮಮ್ಮ ಎಷ್ಟು ಬೇಕೋ ಅಷ್ಟನ್ನು ತಗೋತಾರೆ, ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾರೆ. ಸೊ ನಾವು ಯಾರಾದ್ರೂ ಬಂದಾಗ ಹೋದಾಗ ಮಾತ್ರ ಸ್ವಲ್ಪ ಗ್ರಾಸರೀಸ್ನ ಜಾಸ್ತಿ ಹಾಕಿಸ್ಕೋತೀವಿ, ಅವಾಗ ನಾವು ಮಾಡ್ಕೋತೀವಿ ತಿಂತೀವಿ. ನಾವಿಲ್ಲದೆ ಇರುವಾಗ ಅವ್ರಿಗೇನು ಸ್ವಲ್ಪ ಗ್ರಾಸರಿ ಆದ್ರೆ ಸಾಕಲ್ಲ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಬಾಕ್ಸ್ಗಳನ್ನ ಅರೇಂಜ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ಕಾರ್ನರ್ ಅಲ್ಲಿ ಇದನ್ನ ಹಂಗೆ ಸ್ಪೇಸ್ ಬಿಟ್ಟಿದ್ರು, ಮತ್ತೆ ನಾವು ಮಧ್ಯದಲ್ಲಿ ಊರಿಗೆ ಬಂದಾಗ ನಾವು ಇದನ್ನ ಸಜೆಸ್ಟ್ ಮಾಡಿದ್ವಿ, ಲೈಕ್ ಈ ತರದ್ದು ಚಿಕ್ಕ ಚಿಕ್ಕ ಸ್ಲಾಬ್ಸ್ ನ ಹಾಕ್ರಿ ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಅಂತ ಹೇಳಿ. ಸೊ ಏನಾದ್ರೂ ಥಿಂಗ್ಸ್ ನ ಇಟ್ಕೊಳಕ್ಕೆ ಯೂಸ್ ಆಗುತ್ತೆ. ನಾವು ಒಂದು ಮಡಿಕೆ ಇಟ್ಟಿದೀವಿ, ಈ ಮಡಿಕೆ ಬಂದ್ಬಿಟ್ಟು ನಾವು ಗೃಹ ಪ್ರವೇಶದಲ್ಲಿ ಹಾಲುಗ್ಸಕ್ಕೆ ಅಂತ ಶಾಸ್ತ್ರಕ್ಕೆ ಅಂತ ಬಳಸಿದಂತ ಮಡಿಕೆ. ಸೊ ಅದನ್ನ ಹಂಗೆ ಇಟ್ಟಿದೀವಿ ನೆನಪಿಗೋಸ್ಕರ. ಲೈಕ್ ಏನಾದ್ರೂ ಸಾಂಬಾರ್ ಗಿಂಬಾರ್ ಏನಾದ್ರೂ ಮಾಡ್ಕೋಬಹುದು, ಬಟ್ ಇವಾಗ ಸದ್ಯಕ್ಕೆ ಏನ್ ಯೂಸ್ ಮಾಡಿಲ್ಲ. ಗ್ಲಾಸ್ ಬೌಲ್ ನ ಇಟ್ಕೊಂಡಿದೀವಿ, ಹಾಗೆ ಇಲ್ಲಿ ಒಂದೆರಡು ಟೀ ಕಪ್ಸ್ ನ ಇಟ್ಕೊಂಡಿದ್ದಾರೆ, ಇದನ್ನ ಯೂಸ್ ಮಾಡಲ್ಲ, ಸುಮ್ನೆ ಹಂಗೆ ಇಟ್ಟಿದ್ದಾರೆ. ಅಂಡ್ ಈ ವಸ್ತುಗಳನ್ನ ನೀವು ಆಲ್ರೆಡಿ ನನ್ನ ವ್ಲಾಗ್ ಅಲ್ಲಿ ನೋಡಿರ್ತೀರಾ. ಸೊ ಇದೆಲ್ಲನೂ ನಾನು ಗೃಹ ಪ್ರವೇಶದ ವ್ಲಾಗ್ಸ್ ಅಲ್ಲಿ ಹಾಕಿದ್ದೆ. ಇದು ಗೃಹ ಪ್ರವೇಶದಲ್ಲಿ ತಂದಿದ್ದಂತ ಐಟಮ್ಸ್ ಗಳು, ಅಜ್ಜಿ ಅರಮನೆ ಅಂತ ಹೇಳಿ ಆ ಒಂದು ಪೇಜ್ ಇಂದ ನಾನು ಗೃಹ ಪ್ರವೇಶಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ತರಿಸಿದ್ದು. ಬೀಸದು ಕುಟ್ಟೋದು ಅದೆಲ್ಲ ಬೇಕು, ಬಟ್ ಮುಂಚೆ ಹಿಂದಿನ ಕಾಲದಲ್ಲಿ ಅದೆಲ್ಲ ಹಾಕ್ಸಿದ್ರು ಮನೆಯಲ್ಲೇ, ಬಟ್ ಇವಾಗ ಅದೆಲ್ಲ ಹಾಕ್ಸಕ್ ಆಗಲ್ವಲ್ಲ. ಸೊ ಈ ರೀತಿಯಾಗಿ ಶಾಸ್ತ್ರಕ್ಕೆ ಅಂತ ತರಿಸಿದ್ವಿ. ಸೊ ಅದನ್ನ ಹಂಗೆ ಶೋಗ್ ಇರ್ಲಿ ಅಂತ ಹೇಳ್ಬಿಟ್ಟು ಕಿಚನ್ ಅಲ್ಲೇ ಇದನ್ನ ಈ ರೀತಿಯಾಗಿ ಅರೇಂಜ್ ಮಾಡಿ. ಹಾಗೆ ಈ ಕ್ಯಾಬಿನೆಟ್ಸ್ ಗಳ ಬಗ್ಗೆ ಬರೋದಾದ್ರೆ, ವುಡ್ ವರ್ಕ್ ನಮ್ಗೆ ಸೇಮ್ ಆಸ್ ಯೂಶುವಲ್ ಯಾವಾಗ್ಲೇನೆ ಹೇಳಿದ್ದೆ, ಶ್ರುತಿ ಅವರು ಊರವರು ಹಾವೇರಿ ಅವರೇ ಮಾಡ್ಕೊಟ್ಟಿದ್ದು. ಸೊ ಈ ಕ್ಯಾಬಿನೆಟ್ಸ್ ಎಲ್ಲ ಮಾಡ್ಕೊಟ್ಟಿರೋದವ್ರೇ. ಮೇಲ್ಗಡೆ ಅಪ್ಪ ಸೈಡ್ ಅಲ್ಲಿ ಇರುವಂತ ಈ ಕ್ಯಾಬಿನೆಟ್ ಅಲ್ಲಿ ಏನು ಇಟ್ಟಿಲ್ಲ ನಾವು, ಯಾಕಂದ್ರೆ ಇಮಿಡಿಯೇಟ್ ಆಗಿ ಇಟ್ಕಲ್ಲ ಅದು ನಮಗೆ. ಸೊ ಹಂಗಾಗ ಅಲ್ಲಿ ಏನು ಇಟ್ಕೊಂಡಿಲ್ಲ, ಸುಮ್ನೆ ಅದನ್ನ ಹಂಗೆ ಖಾಲಿ ಬಿಟ್ಕೊಂಡಿದ್ದೀವಿ. ಅಂಡ್ ಈ ಪೋರ್ಷನ್ ಗಳಲ್ಲಿ ಬಂದ್ರೆ ಅಕ್ಕಿ ಬಾಕ್ಸ್, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಈ ತರದ ಹಿಟ್ಟುಗಳು ಅದನ್ನೆಲ್ಲ ಇಟ್ಕೊಂಡಿದ್ದೀವಿ. ಈ ಕ್ಯಾಬಿನೆಟ್ ಅಲ್ಲಿ ಆಲ್ಮೋಸ್ಟ್ ಕೆಲವೊಂದು ಚಿಕ್ಕ ಪುಟ್ಟ ಪಾತ್ರೆಗಳನ್ನ ಇಟ್ಕೊಂಡಿದೀವಿ. ಇದ್ರಲ್ಲಿ ಅಕ್ಕಿ ಬಾಕ್ಸ್, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದಿಟ್ಟು ಈ ತರದ ಹಿಟ್ಟುಗಳನ್ನೆಲ್ಲ ಇಟ್ಕೊಂಡಿದೀವಿ. ಅಂಡ್ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ಇದ್ರಲ್ಲಿ ಸೌಟ್ಗಳು ಮತ್ತೆ ಟೀ ಕಪ್ಗಳು, ನೀರ್ ಕುಡಿಯೋ ಕಪ್ಪು, ತಮಗೆ ಇವೆಲ್ಲ ಇಟ್ಕೊಂಡಿದ್ವಿ. ಕೆಳಗಡೆ ಅದರಲ್ಲಿ ಪ್ಲೇಟ್ಸ್ ಮತ್ತೆ ತಟ್ಟೆಗಳನ್ನ ಇಟ್ಕೊಂಡಿದೀವಿ. ಅಂಡ್ ಇಲ್ಲಿ ಬಂದ್ಬಿಟ್ಟು ಒಂದು ಖಾಲಿ ಸಿಲಿಂಡರ್ ನ ಇಟ್ಕೊಂಡಿದೀವಿ. ಹಾಗೆ ಇದು ಸಿಂಕ್ ಏರಿಯಾ ಆಗಿರೋದ್ರಿಂದ ಕೆಳಗಡೆ ಮತ್ತೆ ಏನಾದ್ರು ಥಿಂಗ್ಸ್ ಇಟ್ರೆ ಜಿರಳೆಗಳೆಲ್ಲ ಓಡಾಡುತ್ತೆ ಅಂತ ಅದನ್ನ ಹಂಗೆ ಖಾಲಿ ಬಿಟ್ಟಿದೀವಿ. ಅಲ್ಲಿ ಯಾವ್ದೇ ರೀತಿ ಥಿಂಗ್ಸ್ ನ ಇಟ್ಟಿಲ್ಲ. ಅಂಡ್ ಇದಿಷ್ಟು ಪಾತ್ರೆಗಳನ್ನ ಬಿಟ್ಟು ಅಂದ್ರೆ ನೋಡಕ್ ನಿಮ್ಗೆ ಏನು ಪಾತ್ರೆಗಳನ್ನ ಇಟ್ಟಿಲ್ಲ ಅಂತಾನೆ ಫೀಲ್ ಆಗುತ್ತೆ. ತುಂಬಾ ಪಾತ್ರ ಇದೆ, ಆಲ್ಮೋಸ್ಟ್ ಒಂದು ಮೂರ್ ಮನೆ ಅಂದ್ರೆ ಮೂರ್ ಸಂಸಾರಕ್ಕೆ ಆಗುವಷ್ಟು ಪಾತ್ರೆಗಳಿದೆ ಮನೆಗೆ. ಬಟ್ ಅದೆಲ್ಲ ಎಲ್ಲಗಡೆ ಫುಲ್ ಪ್ಯಾಕಿಂಗ್ ಮಾಡಿ ಈ ಕ್ಯಾಬಿನೆಟ್ಸ್ ಎಲ್ಲ ಏನಿದೆ ಎಲ್ಲ ಇದ್ರಲ್ಲಿ ಫುಲ್ ಹಾಕ್ಸ್ಬಿಟ್ಟಿದೀವಿ. ಯಾಕೆ ಅಂತ ಹೇಳಿದ್ರೆ ಸುಮ್ನೆ ಗಲೀಜಾಗುತ್ತೆ, ಮೇಂಟೈನ್ ಮಾಡಕ್ ಆಗಲ್ಲ, ತೊಳೆಯೋದೆಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ಈ ಮೇಲ್ಗಡೆ ಇರುವಂತ ಕ್ಯಾಬಿನೆಟ್ ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳನ್ನು ಹಾಕ್ಬಿಟ್ಟಿರೋದು. ಹಾಗೆಯೇ ಈ ಇಲ್ಲಿ ನಾವು ಓಪನ್ ಸ್ಪೇಸ್ ಮಾಡಿದೀವಿ, ಹಿಂದ್ಗಡೆ ನಾವು ಗ್ಲಾಸ್ ಫಿಟ್ಟಿಂಗ್ ಮಾಡಿರೋದು ವಾಲ್ಗೆ. ಇದನ್ನ ಯಾಕೆ ಮಾಡಿಸಿದ್ವಿ ಅಂತ ಒಂದ್ ರೀಸನ್ ಇದೆ, ಅಂದ್ರೆ ಫ್ಯಾಮಿಲಿನೇ ನಾವು ಚಿಮ್ನಿ ಹಾಕ್ಸಿರೋದು ಇದೇ ಫಸ್ಟ್ ಟೈಮ್. ಸೊ ನಮ್ಗೆ ಐಡಿಯಾನೇ ಇರ್ಲಿಲ್ಲ ಚಿಮ್ನಿ ಎಷ್ಟ್ ಲೆವೆಲ್ಗೆ ಬರುತ್ತೆ, ಸೊ ಪೈಪ್ ಹಿಂಗ್ ಹೋಗುತ್ತೆ ಅನ್ನೋದು ಐಡಿಯಾ ಇರ್ಲಿಲ್ಲ. ಬಟ್ ನಾವು ಅಸಂಪ್ಷನ್ ಮಾಡ್ಕೊಂಡು ನೆಟ್ಟಲಲ್ಲಿ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದ ಪ್ರಕಾರ ಒಂದ್ ಈ ಲೆವೆಲ್ಗೆ ಬರ್ಬೋದು, ಅಲ್ಲಿ ಮೇಲ್ಗಡೆ ಹಾಕಿದಾರಲ್ಲ ಪೈಪು, ಆ ಪೈಪು ಈ ಲೆವೆಲ್ಗೆ ಬರ್ಬೋದು ಅಂತ ಹೇಳ್ಬಿಟ್ಟು ನಾವ್ ಇದನ್ನ ಈ ಪೋರ್ಷನ್ ನಾವ್ ಇನ್ನ ಸ್ವಲ್ಪ ಡೌನ್ ಅನ್ಕೊಂಡ್ಬಿಟ್ಟು ಇಲ್ಲಿಗೆ ಮಾಡಿಸಿದ್ವಿ ಅದು ಹೋಲ್ ನ, ಅಂದ್ರೆ ಲೈಕ್ ಪೈಪ್ ಹೊರಗ್ ಹೋಗೋತರ ಮಾಡಿಸಿದ್ವಿ. ಬಟ್ ಆಮೇಲೆ ಚಿಮ್ನಿ ಇನ್ಸ್ಟಾಲೇಷನ್ ಮಾಡೋರು ಬಂದಾಗ ಇದನ್ನ ಈ ಲೆವೆಲ್ಗೆ ಬರ್ಬೇಕು, ನಮ್ಮ ಹೈಟ್ಗಿಂತ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಹಾಕೊಟ್ರು. ಅವಾಗ ಏನಾಯ್ತು, ಈ ಹೋಲ್ ಹಂಗೆ ಉಳಿದ್ಬಿಡ್ತು, ನಾವ್ ಎಕ್ಸ್ಟ್ರಾ ಮಾಡಿಸಿ ಬಿಟ್ಟಂಗ ಆಯ್ತದು. ಸೊ ಇದನ್ನ ಮತ್ತೆ ನಾವು ವುಡ್ ಅಲ್ಲಿ ಕೊರ್ಕೊಂಡು ಅಲ್ಲಿ ಮಾಡಿಸಿದ್ವಿ. ಅದಾದ್ಮೇಲೆ ಇದು ಓಪನ್ ಆಗಿ ಹಂಗೆ ಇತ್ತಲ್ವಾ, ಸೊ ಅಸಹ್ಯ ಕಾಣಿಸುತ್ತೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮಾಮ ಇದಾರಲ್ವಾ ಅವ್ರು ಏನ್ ಮಾಡಿದ್ರು, ಹಿಂದ್ಗಡೆ ವಾಲ್ಗೆ ಗ್ಲಾಸ್ ಫಿಟ್ಟಿಂಗ್ಸ್ ಮಾಡಿಸಿದ್ರು. ಸೊ ಇವಾಗ ಅದು ಹೆಂಗಾಗುತ್ತೆ ಅಂದ್ರೆ ನಮ್ಗೆ ಬೆಳಕು ಚೆನ್ನಾಗಿ ಬೀಳುತ್ತೆ ಕಿಚನ್ ಗೆ, ಡೇ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಬೀಳುತ್ತೆ. ಸೊ ಹಂಗಾಗಿ ನಾವು ಅದನ್ನ ಕ್ಲೋಸ್ ಮಾಡ್ಸಕ್ ಹೋಗಿಲ್ಲ. ನಾನು ಹಂಗೆ ಇದಕ್ಕೆ ಸುಮ್ನೆ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ನ ಹಾಕಿ
ಡೆಕೋರೇಟ್ ಮಾಡಿ ಅದನ್ನ ಹಂಗೆ ಖಾಲಿ ಬಿಟ್ಟಿದೀವಿ. ಓವರ್ ಆಲ್ ಆಗಿ ನಮ್ದು ಎಂಟೈರ್ ಕಿಚನ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ನಮ್ ಕಿಚನ್ ಇಂದ ನಾವ್ ಲೆಫ್ಟ್ ಬಂದ್ರೆ ಇಲ್ಲೊಂದು ಪ್ಯಾಸೇಜ್ ಬರುತ್ತೆ. ಸೊ ಈ ಪ್ಯಾಸೇಜ್ ಅಲ್ಲಿ ನಾವು ಈ ತರ ಟೈಲ್ಸ್ ನ ಹಾಕ್ಸಿದೀವಿ. ಆಲ್ಮೋಸ್ಟ್ ನಮ್ಮ ಮನೆಗೆ ನಾವು ಯೂಸ್ ಮಾಡಿರೋಂತ ಟೈಲ್ಸ್ ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ಅಂಡ್ ತುಂಬಾ ಕೂಲ್ ಆಗಿರುತ್ತೋ ತುಂಬಾ ಕೂಲ್ ಆಗಿರುತ್ತೆ ಅಂತಾನು ಕೂಡ ತುಂಬಾ ಜನ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಹಾಕ್ಸಿರುವಂತ ಟೈಲ್ಸ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಏನೆ. ಸೊ ಇಲ್ಲಿ ಸ್ವಲ್ಪ ಚೆನ್ನಾಗಿರ್ಲಿ ವೈಬ್ಸ್ ಅಂತ ಹೇಳ್ಬಿಟ್ಟು ನಾವು ಬಟರ್ಫ್ಲೈ ಮತ್ತೆ ಫ್ಲವರ್ಸ್ ಎಲ್ಲ ಇರುವಂತ ಟೈಲ್ಸ್ ನ ಹಾಕ್ಸಿದೀವಿ. ಹಾಗೆ ಈ ಕಡೆ ಪೋರ್ಷನ್ ಅಲ್ಲಿ ಮುಂದೆ ಬಂದ್ರೆ ನಾವಿಲ್ಲೊಂದು ಲಾಂಡ್ರಿ ಬ್ಯಾಸ್ಕೆಟ್ ನ ಇಟ್ಟಿದೀವಿ. ಸೊ ಇದು ಗೊತ್ತೇ ಇರುತ್ತಲ್ವಾ, ಮೈಲಿಗೆ ಬಟ್ಟೆಗಳು ಅಂದ್ರೆ ಸ್ನಾನಕ್ಕೆ ಹೋದಾಗ ಮೈಲಿಗೆ ಬಟ್ಟೆಗಳನ್ನ ಅಲ್ಲೇ ಹ್ಯಾಂಗ್ ಮಾಡೋದ್ ಬೇಡ, ಅಸಹ್ಯ ಕಾಣಿಸುತ್ತೆ ಅಂತೇಳಿ ಅದೆಲ್ಲ ಬಟ್ಟೆಗಳನ್ನ ನಾವು ಈ ಲಾಂಡ್ರಿ ಬಾಸ್ಕೆಟ್ ಅಲ್ಲಿ ಹಾಕೋತೀವಿ. ಮತ್ತೆ ಲಾಂಡ್ರಿ ಏರಿಯಾ ಬಂದ್ಬಿಟ್ಟು ಮೇಲ್ಗಡೆ ರೂಮ್ ಅಲ್ಲಿ ಮಾಡಿದೀವಿ, ಅದನ್ನ ನೆಕ್ಸ್ಟ್ ತೋರಿಸ್ತೀನಿ. ಮತ್ತೆ ಬಟ್ಟೆ ವಾಶ್ ಮಾಡುವಾಗ ಈ ಬಾಸ್ಕೆಟ್ ಸಮೇತನೆ ತಗೊಂಡೋಗಿ ಮಿಷನ್ ಗೆ ಹಾಕ್ಬಿಟ್ಟು ಬರ್ತೀವಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ಬಾತ್ರೂಮ್ ಇದು. ಸೊ ಬಾತ್ರೂಮ್ಗೂ ಅಷ್ಟೇ, ನಾವು ಈ ಡೋರ್ನು ಕೂಡ ಅಷ್ಟೇ, ಎಲ್ರು ಕೂಡ ಕೂತು ಸೆಲೆಕ್ಷನ್ ಮಾಡಿ ಒಂದು ನಾಲ್ಕೈದು ಜನ, ನಾನು, ನಮ್ ಶಂಕರ ಮಾಮ, ನಮ್ ಹಸ್ಬೆಂಡ್, ನಮ್ಮಅಮ್ಮ, ಶ್ರುತಿ, ಐದ್ ಜನನು ಹೋಗಿದ್ವಿ. ಹೋಗ್ಬಿಟ್ಟು ಈ ಡೋರ್ಸ್ ನೆಲ್ಲ ನಾವು ಸೆಲೆಕ್ಷನ್ ಮಾಡಿದ್ದು. ಇದು ಅಷ್ಟೇ, ಒಳಗಡೆ ಇದನ್ನು ಫಿಶ್ ಥೀಮ್ ಅಲ್ಲೇ ಹಾಕ್ಸಿರೋದು, ಲೈಕ್ ಈ ಕಡೆ ಡೋರ್ ಅಲ್ಲಿ ಫಿಶ್ ಬಂದಿರ್ಲಿ ಪಿಕ್ಚರ್ ಅಂತಾನೆ ಹಾಕ್ಸಿರೋದು. ಅದ್ ಯಾಕೆ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ, ಬನ್ನಿ. ಸೊ ನಾವೀಗ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಇಲ್ಲೂ ಕೂಡ ಅಷ್ಟೇ, ನಾವು ಫಿಶ್ ಮತ್ತೆ ಸ್ಟೋನ್ಸ್ ಬೀಚ್ ಥೀಮ್ ಅಲ್ಲಿ ನಾವು ಇದನ್ನ ಅರೇಂಜ್ ಮಾಡಿಸಿರೋದು. ಅಂದ್ರೆ ಲೈಕ್ ನಾವು ಟೈಲ್ಸ್ ನ ಸೆಲೆಕ್ಷನ್ ಮಾಡಿರೋದು ಈ ರೀತಿಯಾಗಿರುವಂತ ಟೈಲ್ಸ್ ನ ಸೆಲೆಕ್ಷನ್ ಮಾಡಿದೀವಿ. ಸೊ ಹಂಗಾಗಿ ನಾವು ಡೋರ್ಗೂ ಕೂಡ ನಾವು ಫಿಶ್ ಪಿಕ್ಚರ್ ಇರುವಂತ ಡೋರ್ನೇ ನಾವು ಸೆಲೆಕ್ಷನ್ ಮಾಡಿದ್ವಿ. ಏನು ಅಂತ ಹೇಳಿದ್ರೆ, ಒಂಥರ ನಾವು ಬಾತ್ರೂಮ್ ಅಂದಾಗ ಬರೀ ಸ್ನಾನ ಮಾಡೋ ರೂಮ್ ಅಂತಾನೆ ನಾವು ಅಸಂಪ್ಷನ್ ಮಾಡ್ಕೋಬಾರದು. ಜಸ್ಟ್ ಸ್ನಾನ ಮಾಡೋದು ಕೂಡ ಒಂದು ಬಾಡಿಗೆ ರಿಲ್ಯಾಕ್ಸೇಷನ್ ಅಂತಾನೆ ಹೇಳ್ಬೋದು. ಸೊ ಆ ರಿಲ್ಯಾಕ್ಸೇಷನ್ಗೆ ಈ ಬೀಚ್ ಒಂದು ಅಡ್ವಾಂಟೇಜ್ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಈ ಬೀಚ್ ಇರೋಂತ ಟೈಲ್ಸ್ ಕಲ್ಗಳನ್ನ ನಾವು ಸೆಲೆಕ್ಟ್ ಮಾಡಿದ್ದು. ಆಕ್ಚುಲಿ ಈ ಸೆಲೆಕ್ಷನ್ ಅಲ್ಲಿ ನಾನು ಹೋಗಿರ್ಲಿಲ್ಲ, ಬಟ್ ಎಂಟೈರ್ ನಮ್ ಫ್ಯಾಮಿಲಿ ಥೀಮ್ ಈ ತರ ಇತ್ತು. ಎಲ್ಲರೂ ಕೂಡ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅಥವಾ ಪಿಕ್ಚರ್ಸ್ ಗಳನ್ನ ಶೇರ್ ಮಾಡ್ಕೊಂಡು ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡ್ತಾ ಇದ್ವಿ ಮೆಟೀರಿಯಲ್ಸ್ ನ. ಸೊ ಒಬ್ಬೊಬ್ರೆ ನಂಗೆ ಇದೇ ಬೇಕು ಅದೇ ಬೇಕು ಅಂತ ಏನು ಹಠ ಇರಲಿಲ್ಲ, ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ಈ ಇದೇ ಇರ್ಲಿ ಅಂತ ಫಿಕ್ಸ್ ಆಗಿ ಸೆಲೆಕ್ಷನ್ ಮಾಡ್ತಿದ್ವಿ. ಸೊ ಎಲ್ಲರ ಒಪ್ಪಿಗೆ ಮೇಲೆ ನಾವ್ ಈ ತರ ಕಲ್ಲನ್ನ ಹಾಕ್ಸಿದ್ದು. ಸೊ ಈ ರೀತಿಯಾಗಿ ಬೀಚ್, ಫಿಶ್ ಮತ್ತೆ ಸ್ಟೋನ್ಸ್ ಈ ರೀತಿಯಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಬಾತ್ರೂಮ್ ಟೈಲ್ಸ್ ನ ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿದೀವಿ. ಹಾಗೆ ನಮ್ಮ ಮನೆಯಲ್ಲಿ ಸೋಲಾರ್ ಹಾಕ್ಸ್ ಗೀಸರ್ ಬಂದ್ಬಿಟ್ಟು ಇದು 25 liters ಸ್ಟೋರೇಜ್ ಬರುವಂತ ಗೀಸರು. ಇದನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಪ್ರೆಸೆಂಟ್ ಮಾಡಿದ್ವಿ ಗೃಹ ಪ್ರವೇಶಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಪ್ರೆಸೆಂಟ್ ಮಾಡಿದ್ವಿ. ಸೊ ಅದನ್ನ ಫಿಟ್ ಮಾಡಿಸಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವಾಗ ಬೇಸಿಗೆಯಲ್ಲಿ ಚಳಿಗಾಲದಲ್ಲಿ ಬಿಸಿನೀರು ಅಂದ್ರೆ ಲೈಕ್ ಸೋಲಾರ್ ಇಂದ ಸಿಗುತ್ತೆ, ಬಟ್ ಮಳೆಗಾಲದಲ್ಲಿ ಸಿಗಲ್ವಲ್ಲ. ಸೊ ಹಾಗಾಗಿ ಎನಿವೇ ಗೀಸರ್ ಇರ್ಲಿ. ಸೊ ನಮ್ಮಅಮ್ಮ ಒಬ್ರೆ ಆದ್ರೆ ಓಕೆ, ಇವಾಗ ನಾವೆಲ್ಲ ಬಂದಾಗ ಸೋಲಾರ್ ನೀರ್ ಸಾಕಾಗಲ್ಲ, ಸೊ ಅವಾಗ ಗೀಸರ್ ಬೇಕಾಗುತ್ತೆ. ಸೊ ಗ್ಯಾಸ್ ಗೀಸರ್ ಆದ್ರೆ ವೆಂಟಿಲೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ವೆಂಟಿಲೇಷನ್ ಗೆ ಚಿಕ್ಕದಾಗಿ ನಾವು ವಿಂಡೋ ಹಾಕ್ಸಿರೋದ್ರಿಂದ ಗ್ಯಾಸ್ ಗೀಸರ್ ಬೇಡ ಅಂತ ಹೇಳಿ ಎಲೆಕ್ಟ್ರಿಕ್ ಗೀಸರ್ ನ ನಾನೇ ಪರ್ಟಿಕ್ಯುಲರ್ ಆಗಿ ಇದೇ ಬೇಕು ಅಂತ ಪ್ರೆಸೆಂಟ್ ಮಾಡಿದ್ದೆ. ಸೊ ಹಂಗಾಗಿ ಇಲ್ಲಿ ಎಲೆಕ್ಟ್ರಿಕ್ ಗೀಸರ್ ನ ಹಾಕ್ಸಿದೀವಿ. ಯೂಶುವಲ್ ಆಗಿ ಇವಾಗ ಕನ್ಸ್ಟ್ರಕ್ಷನ್ ಮಾಡೋರು ಎಲ್ಲರೂ ಕೂಡ ಇದೇ ರೀತಿ ಶವರ್ ನ ಯೂಸ್ ಮಾಡಿರ್ತಾರೆ. ಸೊ ಇದು ಶವರ್ ಅಂಡ್ ಇದ್ರ ಜೊತೆಗೆ ಇಲ್ಲಿ ಒಂದು ಹ್ಯಾಂಡ್ ಶವರ್ ಕೂಡ ಬಂದಿದೆ, ಹ್ಯಾಂಡ್ ಶವರ್ ಕೂಡ ಹಾಕ್ಸಿದೀವಿ. ಬಟ್ ತುಂಬಾ ಕರೆ ಕರೆ ಆಗಿದೆ, ಗಲೀಜ್ ಅಂತ ಅನ್ಕೊಂಡ್ಬಿಡಿ. ನಾವಿಲ್ಲಿ ಈಗ ಪ್ರೆಸೆಂಟ್ಲಿ ಯೂಸ್ ಮಾಡ್ತಾ ಇರೋ ನೀರ್ ಬಂದ್ಬಿಟ್ಟು ಬೋರ್ ನೀರು. ಸೊ ತುಂಬಾ ಸಾಲ್ಟ್ ವಾಟರ್ ಇದೆ. ನೀನ್ ಪ್ರತಿದಿನ ವಾಶ್ ಮಾಡಿ ಪ್ರತಿದಿನ ಕ್ಲೀನ್ ಮಾಡಿದ್ರು ಮತ್ತು ಹಂಗೆ ಕರೆ ಕಟ್ತಾ ಇದೆ, ಅದು ನೀರಿನ ಮಿಸ್ಟೇಕ್. ಸೊ ನಾವೇನು ಮಾಡಕ್ ಆಗ್ತಾ ಇಲ್ಲ, ಎಷ್ಟೇ ವಾಶ್ ಮಾಡಿದ್ರು ಮತ್ತೆ ಕರೆ ಕರೆ ಆಗ್ತಾನೆ ಇದೆ. ಸೊ ನಮ್ಮ ಬಾತ್ರೂಮ್ ಬಂದು ಟೋಟಲ್ ಆಗಿ ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿ. ಹಾಗೆ ನಾವು ಬಾತ್ರೂಮ್ ಇಂದ ಪಕ್ಕದಲ್ಲಿ ಬಂದ್ರೆ ಇಲ್ಲಿ ಟಾಯ್ಲೆಟ್ ಏರಿಯಾ ಬರುತ್ತೆ. ಸೊ ಟಾಯ್ಲೆಟ್ ಏರಿಯಾನು ಅಷ್ಟೇ, ಒಂದೊಂದಕ್ಕೂ ಒಂದೊಂದು ಥೀಮ್ ಮೇಲೆ ಗಿಡ ಮರ ಎಲ್ಲ ಇರತ್ತೆ. ತರನೇ ಫಸ್ಟ್ ಗೆ ನಾನು ಹೇಳ್ದೆ ನಮ್ಮ ಮನೇಲಿ ಎಂಟ್ರೆನ್ಸ್ ಅಲ್ಲಿ ಸೀನ್ರಿ ಹಾಕ್ಸಿದೀವಲ್ಲ ನೇಚರ್ಸ್ ಹೇಳ್ರಿ, ನಮ್ಮ ಮನೇಲಿ ಎಲ್ಲ ಸ್ವಲ್ಪ ನೇಚರ್ ಲವರ್ಸ್ ಜಾಸ್ತಿ ಹಂಗಾಗಿ ಅಂತ ಹೇಳಿ. ಸೊ ಬಾತ್ರೂಮ್ ಡೋರ್ ಅಲ್ಲೂ ಅಷ್ಟೇ, ಗ್ರೀನ್ರಿ ಇರ್ಲಿ ಅಂತ ಹೇಳ್ಬಿಟ್ಟು ಮರ ಇರೋದು ಈ ತರದ ಒಂದು ಪಿಕ್ಚರ್ ನ ಸೆಲೆಕ್ಟ್ ಮಾಡಿದ್ವಿ. ಒಂದ್ ಡಕ್ ಇದೆ, ಹಾಗೆ ಲೈಕ್ ನೀರು ಲೇಕ್ ವ್ಯೂ ತರ ಇರೋ ತರನೇ ಸೆಲೆಕ್ಟ್. ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ನ ಹಾಕ್ಸಿರೋದು. ಸೊ ವೆಸ್ಟರ್ನ್ ಟಾಯ್ಲೆಟ್ ನೇ ಯಾಕೆ ಅಂತ ಹೇಳಿದ್ರೆ, ಇವಾಗ ನಾವು ಮನೇಲಿ ಇರೋರು ಎಲ್ಲ ಯಂಗ್ಸ್ಟರ್ಸ್ ಇದೀವಿ, ಓಕೆ ಫೈನ್, ಬಟ್ ಇನ್ ಫ್ಯೂಚರ್ ಅಲ್ಲಿ ನಮ್ಗೆ ಏಜ್ ಆದ್ರೂ ಒಂದ್ ಪಕ್ಷ ಅಥವಾ ನಮ್ಮ ಮನೆಗೆ ಯಾರೋ ಇವಾಗ ಬರೋರು ಏಜ್ಡ್ ಪರ್ಸನ್ ಬಂದ್ರೆ, ಸೊ ಇಂಡಿಯನ್ ಟಾಯ್ಲೆಟ್ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕುತ್ತು ಎದ್ದಳಕ್ಕೆಲ್ಲ. ಸೊ ಹಂಗಾಗಿ ನಾವು ವೆಸ್ಟರ್ನ್ ಟಾಯ್ಲೆಟೇ ಇರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ನ
ಇಲ್ಲಿ ಹಾಕ್ಸಿದೀವಿ. ಹಾಗೆ ನಾವು ಇಲ್ಲಿ ಈ ಹಾಕ್ಸಿರೋಂತ ಟೈಲ್ಸ್ ತು ಒಂದು ಥೀಮ್ ಇದೆ, ಅದು ಏನಂತ ಹೇಳ್ತೀವಿ. ಪಿಕ್ಚರ್ ಅಲ್ಲಿ ನೋಡ್ತಾ ಇರ್ಬೋದು, ಮರ ಇದೆ, ಮರದಲ್ಲಿ ಒಂದು ಎಲೆ ಕೂಡ ಇಲ್ಲ. ಈ ತರ ಇದೆ ಪೋರ್ಷನ್. ಇಲ್ಲಿ ಹಕ್ಕಿಗಳು ಪಕ್ಷಿಗಳು ಎಲ್ಲ ಇದೆ. ಈ ಕಡೆ ಕೆಳಗಡೆ ಅದ್ರಲ್ಲಿ ನೋಡಿದ್ರೆ ಮಣ್ಣು ಬಯಲು ಈ ತರ ಇದೆ. ಯೂಶಲಿ ಮುಂಚೆ ಎಲ್ಲ ಟಾಯ್ಲೆಟ್ ರೂಮ್ಸ್ ಆ ತರ ಎಲ್ಲ ಬರಕ್ಕಿಂತ ಮುಂಚೆ ನಾವು ಎಲ್ಲ ಕೂಡ ಹೋಗಿದೀವಿ ಔಟ್ ಸೈಡ್ ಬಾತ್ರೂಮ್ಗೆ, ಅಂದ್ರೆ ಲೈಕ್ ಟಾಯ್ಲೆಟ್ಗೆಲ್ಲ ಔಟ್ ಸೈಡ್ ಹೋಗ್ತಾ ಇರ್ತಿದ್ವಿ. ಅವಾಗೆಲ್ಲ ಈ ತರದ ಸೀನ್ಸ್ ಇರ್ತಾ ಇತ್ತಲ್ವಾ. ಸೊ ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂಥರ ಬಯಲಲ್ಲಿ ಕೂತಿರೋ ಫೀಲೇ ಬರಲಿ ಅಂತ ಹೇಳ್ಬಿಟ್ಟು ನಾವು ಟಾಯ್ಲೆಟ್ಗೆ ಈ ರೀತಿಯಾದ ಟೈಲ್ಸ್ ನ ಹಾಕ್ಸಿದೀವಿ. ಅಂಡ್ ಓವರ್ಆಲ್ ಆಗಿ ಟಾಯ್ಲೆಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಅಂಡ್ ಅದೇ ಪ್ಯಾಸೇಜ್ ಅಲ್ಲಿ ಟಾಯ್ಲೆಟ್ ಇಂದ ಔಟ್ ಸೈಡ್ ಬಂದ್ರೆ ಇಲ್ಲೊಂದು ಡೋರ್ ಬರುತ್ತೆ. ಸೊ ಮನೆ ಅಂದ ಮೇಲೆ ಒಂದು ಬಾಗ್ಲು ಅಂದ್ರೆ ಒಂದೇ ಮೇನ್ ಬಾಗ್ಲು ಹೋಗೋಕೆ ಬರಕ್ಕೆ ಇರಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಮಾತ್ರ ಒಂದೇ ಬಾಗ್ಲಂತೆ, ಮನೆಗೆ ಎರಡು ಬಾಗ್ಲು ಇರ್ಬೇಕಂತೆ, ಒಂದು ಮುಂಬಾಗ್ಲು ಒಂದು ಹಿಂಬಾಗ್ಲು ಅಂತ ಹೇಳಿ. ಹಾಗಾಗಿ ಹಿತ್ಲು ಮನೆಯನ್ನು ನಮ್ದಿದೆ, ಹಿತ್ಲು ಬಾಗ್ಲು ಕೂಡ ಮಾಡಿಸಿದೀವಿ. ಯಾಕೆ ಅಂತ ಹೇಳಿದ್ರೆ ಇವಾಗ ಹಳ್ಳಿ ಕಡೆ ಎಲ್ಲ ಶವ ಸಂಸ್ಕಾರ ಅಥವಾ ಯಾರಾದ್ರೂ ಎಕ್ಸ್ಪರ್ಟ್ ಆದಾಗ ಹೊರಗೆ ಹೋಗಿರ್ತೀವಲ್ವಾ, ಸೊ ಬಂದಾಗ ನೇರವಾಗಿ ನಾವು ಮುಂಬಾಗ್ಲು ದಟ್ಕೊಂಡು ಬರಲ್ಲ, ಹಿಂದ್ಗಡೆ ಬಾಗ್ಲಿಂದ ಬಂದು ಸ್ನಾನ ಮಾಡ್ಕೊಂಡು ಆಮೇಲೆ ಒಳಗಡೆ ಬರೋದು. ಸೊ ಹಂಗಾಗಿ ಇದೆಲ್ಲ ಸಿಟಿಗಳಲ್ಲೆಲ್ಲ ನಡೆಸಲ್ಲ, ಬಟ್ ಹಳ್ಳಿಗಳಲ್ಲಿ ನಡೆಸ್ತೀವಿ, ನಮ್ಮ ಮನೆಗಳಲ್ಲೂ ಇವಾಗ್ಲೂ ನಡೆಸ್ತೀವಿ. ಸೊ ಹಾಗಾಗಿ ಈ ಮನೆ ಸ್ವಂತ ಮನೆಯಲ್ಲಿ ನಾವು ಹಿಂಬಾಗ್ಲು ಇಡ್ಸೋಣ ಅಂತ ಇಡ್ಸಿದ್ವಿ. ದೇವಸ್ಥಾನದಲ್ಲಿರೋ ಗರ್ಭಗುಡಿಗೆ ಮಾತ್ರ ಒಂದೇ ಬಾಗ್ಲಂತೆ, ಯಾವಾಗ್ಲೂ ಮನೆ ಕಟ್ಟುವಾಗ ಎರಡು ಬಾಗ್ಲಿಟ್ಟು ಮನೆ ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಬನ್ನಿ, ಹಿತ್ಲು ಪೋರ್ಷನ್ ಯಾವ ತರ ಇದೆ ಅಂತ ತೋರಿಸ್ತೀನಿ. ಸೊ ಹಿತ್ಲು ಪೋರ್ಷನ್ ಅಲ್ಲಿ ಅಷ್ಟೊಂದೇನು ಇಲ್ಲ, ಸ್ಪೇಸು ತುಂಬಾ ಚಿಕ್ಕದಾಗಿ ಬಿಟ್ಕೊಂಡಿರೋದು. ಇದು ಪಕ್ಕದವ್ರ ಮನೆ. ಸೊ ಈ ಪಕ್ಕದವ್ರ ಮನೆಯಲ್ಲಿ ನಾವು ಈ ತರ ಓಪನ್ ಸ್ಪೇಸ್ ಆಗಿ ಬಿಟ್ಟಿದೀವಿ. ಸೊ ಈ ಒಂದ್ ನಿಮಿಷ ಇರೋ, ಲೈಟ್ ಆನ್ ಆಗುತ್ತೆ ನೋಡು. ಸೊ ಹಿತ್ಲು ಕಡೆ ನಾವು ಜಾಗ ಏನು ಅಷ್ಟೊಂದಾಗಿ ಬಿಟ್ಕೊಂಡಿಲ್ಲ, ಇದು ಪಕ್ಕದ ಮನೆಯವರ ಪೋರ್ಷನ್. ಸೊ ಇವರ ಜಾಗದಲ್ಲಿ ಅರ್ಧ ಜಾಗ, ಹಾಗೆ ನಮ್ದ್ರಲ್ಲಿ ಅರ್ಧ ಜಾಗ ಬಿಟ್ಕೊಂಡು ಈ ರೀತಿಯಾಗಿ ಪ್ಯಾಸೇಜ್ ನ ಮಾಡ್ಕೊಂಡಿದೀವಿ. ಲೈಕ್ ಹಳ್ಳಿ ಕಡೆ ಇದನ್ನ ಪ್ಯಾಸೇಜ್ ಅಂತ ಯಾರು ಹೇಳಲ್ಲ, ಇದನ್ನ ಮುಡ್ಕೆ ಅಂತ ಹೇಳಿ ಕರೀತಾರೆ. ಯಾಕೆ ಅಂತಾನು ಹೇಳ್ತೀನಿ, ಮನೆ ಅಂದ ಮೇಲೆ ಹಿತ್ಲುಗಡೆ ಓಡಾಡೋಕೆ ಸ್ವಲ್ಪ ಜಾಗ ಬಿಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ, ಮುಡ್ಕೆ ಬಿಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಹಾಗೆ ಇಂಥ ಒಂದು ಪ್ಲೇಸ್ ಗಳಲ್ಲಿ ದೇವ್ರು ಓಡಾಡುತ್ತೆ ಅಂತಾನು ಹಳ್ಳಿ ಕಡೆ ಹೇಳೋ ಅಂತ ಮಾತಿದೆ. ಸೊ ಹಂಗಾಗಿ ಮನೆ ಅಂದ ಮೇಲೆ ಒಂದ್ ಮುಡ್ಕೆ ಇರ್ಲಿ ಅಂತ ಹೇಳಿ ಅವ್ರ ಅರ್ಧ ಜಾಗ, ನಾವ್ ಅರ್ಧ ಜಾಗ ಬಿಟ್ಕೊಂಡು ಈ ರೀತಿಯ ಪ್ಯಾಸೇಜ್ ಬಿಟ್ಕೊಂಡಿದೀವಿ. ಅವರು ಹಸು ದನ ಕರ ಎಲ್ಲ ಸಾಕೊಂಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ಯಾಸೇಜ್ ಅಲ್ಲಿ ಕರ್ಕೊಂಡೋಗೋದು, ಕಟ್ಟೋದು, ಮತ್ತೆ ಹಾಲಿಂಡಕ್ಕೆಲ್ಲ ಅವರು ಆ ಕಡೆಯಿಂದ ಬರ್ತಾರೆ. ಸೊ ಹಾಗಾಗಿ ಈ ಸ್ಪೇಸ್ ಎಲ್ಲ ಓಡಾಡಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಟೋಟಲ್ ಆಗಿ ನಮ್ದು ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಬಂದ್ಬಿಟ್ಟು ಈ ರೀತಿಯಾಗಿದೆ ಹೇಳುದು. ಸೊ ಈ ರೀತಿ ಸ್ವಿಚ್ ಬೋರ್ಡ್ ನ ಹಾಕ್ಸಿದೀವಿ, ಹಾಗೆ ಸ್ವಿಚ್ ಗಳು ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಒಂಥರ ಇದನ್ನ ಕಡ್ಡಿ ಸ್ವಿಚ್ ಅಂತ ಹೇಳಿ ಕರೀತಾರೆ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ಇದು. ಹಾಗಾಗಿ ನಾವು ಈ ರೀತಿಯಾದ ಸಾಕೆಟ್ಸ್ ಅಂಡ್ ಸ್ವಿಚಸ್ ನ ಯೂಸ್ ಮಾಡಿರೋದು. ಅಂಡ್ ಇನ್ನೊಂದು ಏನ್ ಸ್ಪೆಷಲ್ ಅಂದ್ರೆ ಇಲ್ಲಿ ಹಸ್ತಾ ಇದೆ ಅಲ್ವಾ, ಝೂಮ್ ಮಾಡು, ಇಲ್ಲಿ ಹಸ್ತಾ ಇದೆ ನೋಡಿ, ಅರಿಶಿನದಲ್ಲಿ ಹಸ್ತಾ ಇಟ್ಟಿರೋದು. ಇದು ನಾನೇ ಇಟ್ಟಿರೋದು, ಮನೆ ಮಕ್ಕಳು ಅಂತ ಹಸ್ತಾ ಇಡ್ಸಿದ್ರಲ್ವಾ ಗೃಹ ಪ್ರವೇಶದಲ್ಲಿ, ಅವಾಗ ಇದನ್ನ ನಾನೇ ಇಟ್ಟಿದ್ದು, ನನ್ನ ಹಸ್ತಾ ಇದು. ಸೊ ಅದೊಂದು ಮೆಮೊರೀಸ್ ನ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಸೊ ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಮನೆ ಬಗ್ಗೆ ನೋಡಿದ್ರೆ, ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ ಅಂತೆಲ್ಲ ತೋರಿಸ್ತೀನಿ, ಬನ್ನಿ. ಸಾಕಲ್ಲ, ಮೇಲ್ಗಡೆ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ನಾವೇನ್ ಮಾಡಿಸಿಲ್ಲ, ಜಸ್ಟ್ ಅಲ್ಲೊಂದು ಲ್ಯಾಡರ್ ಹಾಕ್ಸಿದ್ವಿ, ಮತ್ತೆ ಸೋಲಾರ್ ಕನೆಕ್ಷನ್ ಎಲ್ಲ ಮೇಲ್ಗಡೆ ಹಾಕ್ಸಿದೀವಿ, ಆ ಫ್ಲೋರ್ ಅಲ್ಲಿ ಇದೆ. ಅಂಡ್ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್. ಇಲ್ಲಿ ಜಸ್ಟ್ ಬಟ್ಟೆ ತೊಳಿಯೋಕೆ ಒಂದ್ ಸ್ಪೇಸ್ ಮಾಡಿದೀವಿ, ಇಲ್ಲಿ ಬಟ್ಟೆ ತೊಳಿಯೋಕಲ್ಲು ಅದೆಲ್ಲ ಹಾಕ್ಸಿದೀವಿ, ಮತ್ತೆ ಬಟ್ಟೆ ಒಣಗಾಕಕ್ಕೆ ತಂತಿಗಳು ಹಾಕಿದೀವಿ. ಈ ಕಡೆ ಬಂದ್ರೆ ಮೇಲ್ಗಡೆ ಹೋಗೋಕೆ ಒಂದು ಲ್ಯಾಡರ್ ಹಾಕ್ಸಿದೀವಿ, ಅಲ್ಲೆಲ್ಲ ಬಣ್ಣ ಹೊಡೆದಿದ್ ಪೇಂಟ್ ಬಾಕ್ಸ್ ಗಳು, ಮತ್ತೆ ಇದು ಹೋಮಕ್ಕೆ ಯೂಸ್ ಮಾಡಿದಂತ ಇಟ್ಟಿಗೆಗಳು ಅದೆಲ್ಲ ಇಟ್ಟಿದೀವಿ, ಇದೆಲ್ಲ ಜಸ್ಟ್ ಇಗ್ನೋರ್ ಮಾಡಿ. ಹಾಗೆ ಇಲ್ಲೊಂದು ರೂಮ್ ಇದೆ, ಬನ್ನಿ ರೂಮ್ ತೋರಿಸ್ತೀನಿ. ಇದೇನ್ ಬೆಡ್ರೂಮ್ ಅಲ್ಲ, ಜಸ್ಟ್ ಲಾಂಡ್ರಿ ಏರಿಯಾ ಅಂತ ನಾವು ಲಾಂಡ್ರಿ ಏರಿಯಾ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಇಲ್ಲಿ ವಾಷಿಂಗ್ ಮೆಷಿನ್ ಬಂದ್ಬಿಟ್ಟು ಇಲ್ಲಿ ಇಟ್ಟಿದೀವಿ, ನಾನು ಅಲ್ಲಿ ಅವಾಗಲೇ ತೋರಿಸಿದ್ನಲ್ಲ ಲಾಂಡ್ರಿ ಬ್ಯಾಸ್ಕೆಟ್ ಅಂತ ಮಾಡಿದೀವಿ ಅಂತ ಹೇಳಿ. ಸೊ ಆ ಬ್ಯಾಸ್ಕೆಟ್ ಅಲ್ಲಿ ತುಂಬಿಟ್ಟಿರೋ ಬಟ್ಟೆನ ತಗೊಂಡು ಇಲ್ಲಿ ಹಾಕೊಂತೀವಿ. ಹ್ಯಾಂಡ್ ವಾಶ್ ಮಾಡೋದಾದ್ರೆ ಅಲ್ಲೇ ಕಲ್ಲಿದೆ. ಆಮೇಲೆ ಇಲ್ಲಿ ಎರಡು ಬೀರುನ ಎಕ್ಸ್ಟ್ರಾ ಇಟ್ಟಿದೀವಿ. ಇದು ಬಂದ್ಬಿಟ್ಟು ನಾವು ಶಿಕಾರಿಪುರದಲ್ಲಿ ರೆಂಟೆಡ್ ಹೌಸ್ ಅಲ್ಲಿ ಇದ್ದಾಗ ಯೂಸ್ ಮಾಡ್ತಾ ಇದ್ವಿ, ಬಟ್ ಇವಾಗ ವಾರ್ಡ್ರೋಬ್ಸ್ ಇರೋದ್ರಿಂದ ಇದೆರಡು ಬೀರು ಯೂಸ್ ಆಗ್ತಿಲ್ಲ. ಸೊ ಕೆಳಗಡೆ ಸ್ಪೇಸ್ ಆಗಲ್ಲ ಅಂತ ಹೇಳಿ ಇಲ್ಲಿ ಮೇಲ್ಗಡೆ ರೂಮ್ ಇದೆಲ್ಲ ಇಲ್ಲೇ ಇಟ್ಟಿದೀವಿ. ಅಂಡ್ ಇಲ್ಲಿ ಆಲ್ಮೋಸ್ಟ್ ಇದು ಹೊಸದೊಂದು ಮ್ಯಾಟ್ ತರಿಸಿದ್ವಿ, ಫ್ಲೋರ್ ಮ್ಯಾಟು, ಇದನ್ನ ಇಲ್ಲಿ ಇಟ್ಟಿದೀವಿ. ಎರಡು ಚಾಪೆ ಇಟ್ಟಿದೀವಿ, ನಾನು ಮತ್ತೆ ವಿದ್ಯಾ ಬೆಳಗ್ಗೆ ವರ್ಕೌಟ್ ಮಾಡಕ್ ಬರ್ತೀವಲ್ಲ, ಸೊ ಹೋಗಿ ಚಾಪೆ ಬೇಕಾಗುತ್ತೆ ಅಂತ ಯೂಸ್ ಮಾಡಕ್ಕೆ ಅಂತ ಇಟ್ಟಿದೀವಿ. ಇರೋ ಈ ಕಡೆ ಬಾ. ಅಂಡ್ ಇದು ಇವಾಗ ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡಿದ್ವಿ, ಅದನ್ನ ವಾಶ್ ತಂದು ಹಾಕಿದ್ದಾರೆ.
ಹಾಕ್ಬೇಕು. ಆಮೇಲೆ ಇಲ್ಲೊಂದ್ ಮಿರರ್ ಇಟ್ಕೊಂಡಿದೀವಿ, ಏನಾದ್ರೂ ಮೇಲೆ ಬಂದ್ರೆ ಸ್ನಾನಕ್ ಬಂದ್ರೆ ಬೇಕಾಗುತ್ತೆ. ಹಾಗೆ ಇದೇ ರೂಮ್ ಅಲ್ಲಿ ನಾವು ಒಂದು ಅಟ್ಯಾಚ್ಡ್ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ನ ಅಟ್ಯಾಚ್ ಮಾಡಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಾವು ಬೆಂಗಳೂರಿಂದ ನಾವೆಲ್ಲರೂ ಒಟ್ಟಿಗೆ ಬಂದಾಗ ಆಲ್ಮೋಸ್ಟ್ ನಾವೆಲ್ಲರೂ ಸೇರ್ಕೊಂಡಾಗ ಒಂದ್ 20 ಜನ ಆಗ್ತೀವಿ. ಸೊ ಹಂಗಾಗಿ ಕೆಳಗಡೆ ಬಾತ್ರೂಮ್ ಟಾಯ್ಲೆಟ್ ಸಾಕಾಗದೇ ಇಲ್ಲ ಯಾರಿಗೂ. ಸೊ ಹಂಗಾಗಿ ಎಕ್ಸ್ಟ್ರಾ ಇರ್ಲಿ, ಹೆಂಗೋ ಒಂದ್ ರೂಮ್ ಇದೆ ಅಲ್ಲ, ಒಂದ್ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಮಾಡಿಸಿದೀವಿ. ಇಲ್ಲಿಗೂ ಅಷ್ಟೇ ಸೋಲಾರ್ ವಾಟರ್ ದು ಕನೆಕ್ಷನ್ ಇದೆ. ಸೊ ಇಲ್ಲೂ ಬಿಸಿನೀರ್ ಬರುತ್ತೆ. ಸೊ ಸ್ನಾನಕ್ಕೂ ಬರ್ತೀವಿ, ಸಮ್ ಟೈಮ್ ಟಾಯ್ಲೆಟ್ ಗೂ ಬರ್ತೀವಿ. ಹಾಗೆ ಜನ ಜಾಸ್ತಿ ಆದಾಗ ಇಲ್ಲಿ ಫ್ಯಾನ್ ಹಾಕ್ಸಿದೀವಿ. ಸೊ ಹಂಗಾಗಿ ಜನ ಜಾಸ್ತಿ ಆಗಿದಾಗ ಇಲ್ಲೂ ಕೂಡ ಮಲ್ಕೊಂತೀವಿ. ಸಮ್ ಟೈಮ್ ನಾವು ಆಚೆ ಕೂಡ ಮಲಗಿದೀವಿ ಎಷ್ಟೊಂದ್ಸರಿ, ಅದು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ನಾವು ಮಾಡಿರುವಂತ ಓವರ್ ಆಲ್ ಆಗಿ ಮನೆ ನೋಡಿದ್ರಲ್ವಾ. ಸೊ ನಾವ್ ಇದಕ್ಕೆ ಯಾವುದೇ ರೀತಿ ಇಂಜಿನಿಯರ್ ನ ಇಟ್ಬಿಟ್ಟು ನಾವು ಮನೆ ಕಟ್ಟಿಲ್ಲ. ನಮ್ದೇ ಓನ್ ಪ್ಲಾನ್ ಅಂಡ್ ನಮ್ದೇ ಓನ್ ಡಿಸೈನ್, ನಮ್ದೇ ಓನ್ ಅದೇನಂತಾರಲ್ಲ ಕಸ್ಟಮೈಸ್ಡ್, ನಾವೇ ಇದೇ ರೀತಿ ಬೇಕು, ಹಿಂಗೆ ಬೇಕು, ಹಿಂಗೆ ಬೇಕು ಅಂತ ನಮ್ಮ ಇಮ್ಯಾಜಿನೇಷನ್ ಯಾವ ರೀತಿ ಇತ್ತು ಸೊ ಆ ರೀತಿ ಕಟ್ಟಿರೋದು. ಟೋಟಲ್ ಆಗಿ ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ, ಎಲ್ಲರದು ಒಪಿನಿಯನ್ಸ್ ಇದೆ ಈ ಮನೆಗೆ. ಅಂತಾಗಿ ನಮ್ಮ 3BHK ಹೌಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬ್ಲಾಗ್ ನ ನಾನು ನಿಮ್ ಜೊತೆ ಶೇರ್ ಮಾಡಿದೆ. ತುಂಬಾ ಜನ ಕೇಳ್ತಾ ಇದ್ರಿ ಗೃಹ ಪ್ರವೇಶ ಆಗಿದ್ದ ಮನೆದು ಬ್ಲಾಗ್ ಹಾಕಿ ಹೋಮ್ ಟೂರ್ ಮಾಡಿ ಅಂತ ಹೇಳಿ. ಸೊ ಫೈನಲ್ ಆಗಿ ಇವತ್ತು ಆ ಕಡೆ ಹೋಗೋ ನಿಮಿಷ. ಸೊ ಫೈನಲ್ ಆಗಿ ಇವತ್ತು ಹೋಮ್ ಟೂರ್ ನ ಮಾಡಿದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ.